ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಆರಾಧ್ಯ ಆಸ್ಟ್ರೋ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರೇ ಸೋ ಈ ಒಂದು ಸಣ್ಣ ಸೂಚನೆ ನಿಮಗೋಸ್ಕರ ಓಕೆ ಸೊ ಇದರಲ್ಲಿ ಆರಾಧ್ಯ ಆಸ್ಟ್ರೋ ಟಿವಿ ಕಾರ್ಯಕ್ರಮದಲ್ಲಿ ನಾನು ಹೇಳಿಕೊಡುವ ಟೆಕ್ನಿಕ್ಸ್ ಹಾಗೂ ಕೆಲವು ವಿಚಾರಧಾರೆಗಳು ನಮಗೆ ಗುರುಗಳಿಂದ ಮತ್ತು ಋಷಿಮುನಿಗಳಿಂದ ಬಂದಿರುವಂಥದ್ದು ಅದರ ಶ್ರೇಯಸ್ಸು ಎಲ್ಲವೂ ಕೂಡ ಅವರಿಗೆ ಸಲ್ಲುತ್ತದೆ ಇಲ್ಲಿ ನನ್ನ ಪಾತ್ರವೇನು ಇರೋದೇ ಇಲ್ಲ ನಾನು ಕೇವಲ ಮಾಧ್ಯಮ ಅಷ್ಟೇ ಧನ್ಯವಾದಗಳು ರೈಟ್ ಓಕೆ ಸೊ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಓಕೆ ಸೊ ಏನೇ ನಾನು ಇಲ್ಲ ವಿಚಾರಧಾರೆ ಮಾತಾಡ್ತೀನಿ ಅದೆಲ್ಲವೂ ಕೂಡ ನಮ್ಮ ಗುರುಗಳ ಕಾಣಿಕೆ ಋಷಿಮುನಿಗಳಿಂದ ಬಂದಿರುವಂಥದ್ದು ನಾವು ಸೃಷ್ಟಿ ಮಾಡಿರೋದು ಖಂಡಿತ ಅಲ್ಲ ನಮಗೆ ಅಕ್ಕಿ ಕೊಟ್ಟಿದ್ದಾರೆ ಅದರಲ್ಲಿ ಅದನ್ನು ಏನು ಬೇಕಾದರೂ ಮಾಡಬಹುದು ನಾವು ರೈಟ್ ತಾನೆ ಅಕ್ಕಿಯಲ್ಲಿ ನೀವು ಬಿರಿಯಾನಿ ಮಾಡ್ತೀರಾ ನೀವು ಹಾಗೇನೆ ಅದನ್ನು ಬೇಯಿಸಿ ಊಟ ಮಾಡ್ತೀರಾ ಪುಲಾವ್ ಮಾಡ್ತೀರಾ ಅಲ್ವಾ ಪುಳಿಯೋಗರೆ ಮಾಡ್ತೀರಾ ಇಡ್ಲಿ ಮಾಡ್ತೀರಾ ದೋಸೆ ಮಾಡ್ತೀರಾ ನಿಮಗೆ ಬಿಟ್ಟದ್ದು ಬಟ್ ಮೂಲ ಅದು ಅವನದ್ದು ರೈಟ್ ತಾನೆ ಸೊ ಅಲ್ಲಿಂದ ಬಂದಿರುವಂಥ ಸೊ ಅದಕ್ಕೋಸ್ಕರ ಸೊ ಈ ಮಾತನ್ನು ಅರ್ಥ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿದೆ ಓಕೆ ರೈಟ್ ಬಂದಬೇಡ ನಾವೇನು ಮಾಡೋಣ ನಾನು ರಾಶಿಗಳ ಬಗ್ಗೆ ಮಾತಾಡಿದೆ ಅಲ್ವಾ ಸೊ ಇವತ್ತು ಕೂಡ ಮಕ್ಕಳಿಗೆ ಬೇಕಾಗಿ ಕೆಲವು ಟಿಪ್ಸ್ಗಳನ್ನು ಹೇಳಿಕೊಡ್ತೇನೆ ಸೊ ನಿಮ್ಮ ಮಕ್ಕಳು ಚೆನ್ನಾಗಿರಬೇಕು ಬ್ರಿಲಿಯಂಟ್ ಆಗಬೇಕು ಓದಿನಲ್ಲಿ ಫಸ್ಟ್ ಬರಬೇಕು ಬುದ್ಧಿವಂತಿಕೆ ಚೆನ್ನಾಗಿರಬೇಕು ಸೊ ಏನಪ್ಪ ಮಾಡಬೇಕು ನೀವು ರೈಟಾ ಸೊ ಅದಕ್ಕೋಸ್ಕರ ಒಂದೆರಡು ಟಿಪ್ಸನ್ನು ಇವತ್ತು ಕೊಡ್ತೇನೆ ನಿಮಗೆ ಅದನ್ನು ಫಾಲೋ ಮಾಡಿದಾಗ ನನ್ನ ಲೆಕ್ಕದಲ್ಲಿ ಎಲ್ಲೋ ಒಂದು ಕಡೆ ಮಕ್ಕಳು ಕಣ್ಣು ಗುರ್ತಾ ಇರೋಂಥ ಮಕ್ಕಳು ಕೂಡ ಎದ್ದು ಬಿಡ್ತಾರೆ ಆ ರೀತಿ ರೈಟ್ ತಾನೆ ಅಷ್ಟು ಚೆನ್ನಾಗಿ ಅದು ಕೆಲಸ ಮಾಡುತ್ತೆ ಬ್ರಿಲಿಯಂಟ್ ಆಗುವಂಥ ಸಾಧ್ಯತೆ ತೀರಾ ಜಾಸ್ತಿ ಅದನ್ನು ಕಂಟಿನ್ಯೂ ಫಾಲೋ ಮಾಡಿದಾಗ ತುಂಬಾ ಚೆನ್ನಾಗಿರುತ್ತೆ ಎಕ್ಸಾಮನ್ನು ತುಂಬ ಚೆನ್ನಾಗಿ ಮುಗಿಸಬಲ್ಲರವರು ತುಂಬ ಫೇವರಬಲ್ ಆಗುತ್ತೆ ಸೊ ಅದಕ್ಕೋಸ್ಕರ ಅದನ್ನು ಕಾರ್ಯಕ್ರಮದ ಕೊನೆಯಲ್ಲಿ ಹೇಳಿಕೊಡ್ತೇನೆ ಅದು ಕೂಡ ನನ್ನದಲ್ಲ ಗುರು ಹಿರಿಯರಿಂದ ಬಂದಿರುವಂಥ ಆಶೀರ್ವಾದ ಅದು ಸೊ ಅದನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ನೋಡಿ ಅದೆಲ್ಲ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ರೈಟ್ ತಾನೇ ಸೊ ಈಗ ನಾವು ಕುಂಭ ಲಗ್ನದ ಬಗ್ಗೆ ಮಾತಾಡಿದ್ದೆ ಅಲ್ವಾ ಕುಂಭ ರಾಶಿನೇ ಲಗ್ನವಾಗಿ ಬಂದಾಗ ಏನಪ್ಪ ಆಗುತ್ತೆ ಸೊ ಅದರ ಬಗ್ಗೆ ಮಾತಾಡಿದೆ ಇವತ್ತು ಮತ್ತೆ ಅದನ್ನು ಕಂಟಿನ್ಯೂ ಮಾಡ್ತೇನೆ ಆನಂತರ ಮೀನರಾಶಿಯ ಬಗ್ಗೆ ಮಾತಾಡಬೇಡ ಅದು ಹೇಗಪ್ಪ ವರ್ಕ್ ಆಗುತ್ತೆ ರೈಟ್ ತಾನೇ ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ಸರ್ ನಮಸ್ತೆ ಸರ್ ನಮಸ್ತೆ ನಾನು ಪ್ರಫುಲ್ಲ ಅಂತ ಹೇಳಿ ಮಂಗಳೂರಿನಿಂದ ಮಾತಾಡೋದು ಓಕೆ ನನ್ನ ಮಗನ ಬಗ್ಗೆ ನನಗೆ ಕೇಳಿತ್ತು ಸರಿ ಓಕೆ ಡೇಟ್ ಆಫ್ ಬರ್ತ್ ಓಕೆ 10/10/05/1990 ರಾತ್ರಿ ಗುರುವಾರ ರಾತ್ರಿ 8:38ಕ್ಕೆ ಮಂಗಳೂರಲ್ಲಿ ಹುಟ್ಟಿದ್ದು ಆಯ್ತಮ್ಮ ಓಕೆ ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಜಾತಕ ರೈಟಾ ಓಕೆ ಅಮ್ಮ ಮದುವೆ ಎಲ್ಲ ಆಗಿದಮ್ಮ ಇವ್ರಿಗೆ ಮದುವೆ ಆಗಿದೆ ಸರ್ ಸರಿ ಏನು ತಿಳ್ಕೊಬೇಕಮ್ಮ ಹೇಳಿಬಿಡಿ ತಾಯಿ ಅವನ ಕೆಲಸದ ಬಗ್ಗೆ ಕೇಳಬೇಕು ಸರ್ ಅವ ಅಬ್ರಾಡ್ ಅಲ್ಲಿ ಇದ್ದಾನೆ ಕೆಲಸದಲ್ಲಿ ಇದ್ದಾನೆ ಈಗ ಕೆಲಸ ಒಂದು ಚೇಂಜ್ ಮಾಡ್ಲಿಕ್ಕೆ ಬೇಕಿತ್ತು ಅವನಿಗೆ ಹೌದಾ ಬೇಡ ಅಂತೇಳಿ ಕೇಳಿತ್ತು ಸರ್ ಆಯ್ತಮ್ಮ ಸೊ ಅವರ ಹೆಸರೇನಮ್ಮ ಹೇಳಿ ನಿಖಿಲ್ ಅಂತೇಳಿ ನಿಖಿಲ್ ನಿಖಿಲ್ ನಾನಿ ನಿಖಿಲ್ ರೈಟ್ ತಾನೆ ಓಕೆ ಓಕೆ ಅಮ್ಮ ನೋಡೋಣ ಜಾತಕದಲ್ಲಿ ಅದು ಕೆಲಸ ಚೇಂಜ್ ಮಾಡಲಿಕ್ಕೆ ಏನಾದರೂ ಪ್ರೊಸೀಡ್ ಆಗ್ಬೋದಾ ಅಂತ ನೋಡಿಕೊಡ್ತೀನಮ್ಮ ಬುಧ ದಶೆ ಮತ್ತು ಅವ್ರಿಗೆ ಈಗ ಶನಿ ಭುಕ್ತಿ ನಡೀತೊಂಡು ವೃಶ್ಚಿಕ ಲಗ್ನ ಜಾತಕಮ್ಮ ತುಂಬ ಸುಲಭ ಅಲ್ಲ ಈ ಜಾತಕ ಈ ಜಾತಕವನ್ನು ಬಹಳಷ್ಟು ಮ್ಯಾನೇಜ್ ಮಾಡಬೇಕಾಗುತ್ತೆ ಅದರ ಜೊತೆಗೆ ಸೂರ್ಯ ಇದ್ದಾನೆ ಉತ್ತರಾಷಾಢ ನಕ್ಷತ್ರ ಸೊ ಓಕೆ ಶನಿ ಓಕೆ ಸೊ ಇದರಲ್ಲಿ ಕೆಲಸ ಚೇಂಜ್ ಮಾಡುವಂಥ ಯೋಗ ಅಂತೂ ಖಂಡಿತ ಉಂಟಮ್ಮ ನನಗೆ ಒಂದು ಮಾತು ಹೇಳಿಮ್ಮ ಜಸ್ಟ್ ಅವ್ರ ಹತ್ರ ಕೇಳಿ ಅವ್ರಿಗೆ ಹೊಟ್ಟೆಯ ಸಮಸ್ಯೆ ಉಂಟಾ ಅಂತ ಕೇಳಬೇಕಮ್ಮ ಹೊಟ್ಟೆಯ ಸಮಸ್ಯೆ ಹೊಟ್ಟೆಯಲ್ಲಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ ಅಂತ ಕೇಳಬೇಕು ತಾಯಿ ರೈಟಾ ಕೇಳಿ ಒಂದು ವೇಳೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದರೆ ಆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಗೆ ಸಂಬಂಧಪಟ್ಟಂತೆ ಅವರಿಗೆ ಟ್ರೀಟ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಹೇಳಿ ಮತ್ತು ಅವರು ಏನು ಆಹಾರ ತಿಂತಾರೆ ಅದರಲ್ಲಿ ತುಂಬ ಖಾರವನ್ನು ಉಪಯೋಗ ಮಾಡುವಾಗ ಇಲ್ಲ ಸ್ವಲ್ಪ ಸಮಯದವರೆಗೆ ಸೊ ಈ ಒಂದು ಸಣ್ಣ ಟೆಕ್ನಿಕನ್ನು ಫಾಲೋ ಮಾಡಿದಾಗ ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆ ಆಗುವಂಥ ಯೋಗ ಭಾಗ್ಯ ಡೆಫಿನೆಟ್ ಆಗಿ ಬಂದೇ ಬರುತ್ತಮ್ಮ ಅವ್ರು ಮಾಡ್ಬೋದು ಓಕೆನಾ ಖಂಡಿತ ಮಾಡ್ಬೋದಮ್ಮ ಓಕೆ ಓಕೆ ಒಳ್ಳೆದಾಗಲಿ ನಿಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ತಾಯಿ ರೈಟ್ ಬಂದ್ಮೇಡ ನಮ್ಮ ಕುಂಭ ಲಗ್ನ ರೈಟ್ ತಾನೇ ಕುಂಭ ರಾಶಿನೇ ಲಗ್ನವಾಗಿ ಬಂದಾಗ ಏನಪ್ಪ ಆಗಿದೆ 20 to 29ನ ಸೀರೀಸಲ್ಲಿ ಏನಪ್ಪ ಆಗಿದೆ ಅದರ ಬಗ್ಗೆ ತಕ್ಕ ಮಟ್ಟಿಗೆ ವಿವರಣೆಗಳನ್ನು ಕೊಟ್ಟಿದ್ದೇನೆ ನಿಮಗೆ ಸೊ ಅರ್ಥ ಮಾಡ್ಕೊಳ್ಳಿ ಆನಂತರ ಪ್ಲಾನೆಟ್ರಿ ಪೊಸಿಷನ್ ಏನಪ್ಪ ಇರ್ತದೆ ರೈಟ್ ತಾನೆ ಅದರ ಮೇಲಿಂದ ಅದು ಡಿಪೆಂಡ್ ಆಗುತ್ತೆ ರೈಟ್ ಆ ಪ್ಲಾನೆಟ್ರಿ ಪೊಸಿಷನ್ ಯಾವ ರೀತಿ ಇರ್ತದೆ ಪ್ಲಾನೆಟ್ರಿ ಪೊಸಿಷನ್ಗೆ ಸಂಬಂಧಪಟ್ಟಂತೆ ಅದು ಹೇಗಪ್ಪ ಕೆಲಸ ಮಾಡುತ್ತೆ ರೈಟ್ ತಾನೆ ಸೊ ಅಂದರೆ 20ರಿಂದ 29 ಯಾವ ಪ್ಲಾನೆಟ್ಸ್ ಮೇಜರ್ ಆಗಿ ರೋಲ್ ಮಾಡ್ತಾ ಉಂಟು ರೈಟ್ ತಾನೆ ಆನಂತರ ಅದಕ್ಕೆ ಸಂಬಂಧಪಟ್ಟ ಏನೇನೆಲ್ಲ ರಿಸಲ್ಟ್ ಬರುತ್ತೆ ಒಳ್ಳೆಯದು ಕೆಟ್ಟದ್ದು ಏನೆಲ್ಲ ಆಗುತ್ತೆ ಸೊ ಇದನ್ನು ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಹಾಗಾದರೆ 20ರಿಂದ 29 ಸೀರೀಸ್ ಹೇಳಿದ್ದೇನೆ 30ರಿಂದ 39 30 to 39 ಅಲ್ವಾ 30 to 39ನ ಒಂದು ಸೀರೀಸಲ್ಲಿ ಎ ಸೀರೀಸಲ್ಲಿ ಅಲ್ವಾ ಇಲ್ಲಿ ವಿಶೇಷ ರೀತಿಯಲ್ಲಿ 32-39 ಕೂಡ ಪರವಾಗಿಲ್ಲ. ಅವರಿಗೆ ಕಾರ್ಯಕ್ಷೇತ್ರದಲ್ಲಿ ಅದೇನೋ ಉನ್ನತ ಮಟ್ಟ ಬೇಕು, ಅದೇನೋ ಒಂದು ಸ್ಟೇಟಸ್ ಬೇಕು, ಅದು ಅವರ ಪಾಲಿಗೆ ದೊರಕುತ್ತದೆ. ರೈಟ್ ತಾನೇ? ಯಾರಿಗೆ ಕುಂಭ ಲಗ್ನದವರಿಗೆ 30-39 ಏಜ್ ಸೀರೀಸಲ್ಲಿ ಕಾರ್ಯಕ್ಷೇತ್ರದಲ್ಲಿ ದೊಡ್ಡ ಮಟ್ಟಕ್ಕೆ ಎಲ್ಲಿಗೆ ಹೋಗಬೇಕು ಅಥವಾ ಆ ಒಂದು ಸ್ಟೇಟಸ್ ಏನು ಬೇಕು, ಏನು ಬ್ಯಾಜ್ ಬೇಕು, ಏನು ಸರ್ಟಿಫಿಕೇಟ್ ಬೇಕು, ಇದೆಲ್ಲವೂ ಕೂಡ ಅವರಿಗೆ ದೊರೆಯುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ತುಂಬ ಚೆನ್ನಾಗಿರುತ್ತೆ. ರೈಟ್ ತಾನೇ? ತೋ ಅದರ ಜೊತೆಗೆ 30-39 ಏಜ್ ಸೀರೀಸಲ್ಲಿ ಏನಾದರೂ ಹೊಸತನ್ನು ಸ್ಟಾರ್ಟ್ ಮಾಡುವಂಥದ್ದು, ಏನಾದರೂ ಹೊಸ್ತು, ಏನಾದರೂ ನ್ಯೂ ಥಿಂಗ್ಸ್ ಅವ್ರ ಪಾಲಿಗೆ ಬರುತ್ತೆ. ಅದು ಕಾರ್ಯಕ್ಷೇತ್ರನೇ ಇರ್ಬೋದು, ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆ ಮಾಡಿನೇ ಇರ್ಬೋದು, ಅಥವಾ ಬೇರೆ ಏನಾದರೂ ಕೂಡ, ಅಥವಾ ಮನೆ ಚೇಂಜ್ ಮಾಡುವಂಥ ಯೋಗ, ಇದೆಲ್ಲವೂ ಕೂಡ ಬರಲಿಕ್ಕೆ ಶುರುವಾಗುತ್ತೆ ಅವರಿಗೆ. ಯಾವಾಗ? 30-39 ಸೀರೀಸಲ್ಲಿ. 30-39 ಸೀರೀಸಲ್ಲಿ ವಿಶೇಷ ರೀತಿಯಲ್ಲಿ ಮಕ್ಕಳಾಗೋದವ್ರಿಗೆ ಮಕ್ಕಳಾಗುವಂಥ ಯೋಗ, ಮದುವೆ ಆಗಿದ್ಕೊಂಡು ಮಕ್ಕಳಾಗಿಲ್ಲ ಮಕ್ಕಳಾಗುವಂಥ ಯೋಗ, ಫ್ರೆಂಡ್ಸ್, ಪ್ರೀತಿ, ಪ್ರೇಮ ಇದೆಲ್ಲ ಬಹಳ ಮೇಜರಾಗಿ ವರ್ಕ್ ಆಗುತ್ತೆ. ಯಾವಾಗ? ನಿಮ್ಮ 30-39 ಏಜ್ ಸೀರೀಸಲ್ಲಿ. ಬಹಳ ಚೆನ್ನಾಗಿರ್ತದೆ, ಅಂಥದ್ದೇನು ಪ್ರಾಬ್ಲಮ್ ಅಲ್ಲ ಅಂತ, ಪ್ರಾಬ್ಲಮ್ ಅಂತ ನಾನಂತೂ ಹೇಳೋದಿಲ್ಲ, ಪರವಾಗಿಲ್ಲ. ಯಾಕಂದರೆ ನಿಮ್ಮ ಆ ಸಮಯ ಏನುಂಟು ಅದು ಒಳ್ಳೆಯ ಸಮಯ, ತಕ್ಕ ಮಟ್ಟಿಗೆ ಒಳ್ಳೆಯ ಸಮಯನೇ ನಡೀತಾ ಇರ್ತದೆ. ಅಂಥ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡೋದು, ಅದು ಕೂಡ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಬಹಳ ಮೇಜರಾದಂಥ ರಿಸಲ್ಟನ್ನು ನಿಮಗೆ 30-39 ನೀವು ಪಡೀತೀರಾ. ನಿಮಗೆ ಗೌರ್ಮೆಂಟ್ ಜಾಬ್ ಬೇಕಾ, ನಿಮಗೆ ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಜಾಬ್ ಬೇಕಾ, ನೀವು ವಿದೇಶ ಪ್ರಯಾಣ ಮಾಡಿ ಜಾಬ್ ಬೇಕಾ, ಅಥವಾ ಜಾಬಲ್ಲಿ ನಿಮಗೆ ಅಧಿಕಾರ ವರ್ಗ ಬೇಕಾ, ಅಲ್ವಾ, ನಿಮಗೆ ಒಂಥರ ಸ್ಟೇಟಸ್ ಬೇಕು ನಿಮಗೆ, ಅಲ್ವಾ, ಜಾಬಲ್ಲಿ. ಸೊ ಅದೆಲ್ಲವೂ ಕೂಡ ನಿಮಗೆ 30-39 ಸೀರೀಸಲ್ಲೇ ನಡೆದು ಹೋಗುತ್ತೆ. ಬಹಳ ಚೆನ್ನಾಗಿದ್ದು ವರ್ಕ್ ಆಗುವಂಥದ್ದು. ಈ ಮೂಮೆಂಟಲ್ಲಿ ನೀವು ಬೇಕಾದರೆ ಟ್ರೈ ಮಾಡಿ ನೋಡಿ, ಅದು ಆಗುತ್ತಾ ಇಲ್ವಾ, ಯಾವ ರೀತಿ ಇರುತ್ತೆ ಅಂತ. ರೈಟ್ ತಾನೇ? ಅದರ ಜೊತೆಗೆ ನಿಮಗೆ ಎಲ್ಲೊಂದು ಕಡೆ ನಿಮ್ಮ ಒಡ ಹುಟ್ಟಿದವರು, ಅವ್ರಿಗೇನೋ ಕಲೀಲಿಕ್ಕೆ ಇರ್ತದೆ ಅಲ್ವಾ, ಅದಕ್ಕೆ ಬೇಕಾಗಿ ನೀವು ಸಹಾಯ ಮಾಡಬೇಕಾದಂಥ ಅನಿವಾರ್ಯತೆ ಬರ್ಬೋದು. ನಿಮ್ಮ ಪಾರ್ಟ್ನರ್ ಯಾರಿರ್ತಾರೆ ಅವ್ರಿಗೆ ಇನ್ಕಮ್ ತುಂಬ ಚೆನ್ನಾಗಿರ್ತದೆ, ಅವ್ರಿಗೆ ಆದಾಯ ಬರಲಿಕ್ಕೆ ಶುರುವಾಗುತ್ತೆ. ನೀವು ಒಂದು ವೇಳೆ ಅವ್ರ ಕೆಲಸಕ್ಕೆ ಹೋಗಿಲ್ಲ ಅಂದರೆ ಮಕ್ಕಳ ವಿಚಾರದಲ್ಲಿ ಅವರು ಯಾರಾದರೂ ಪ್ರೊಸೀಡ್ ಆಗಲಿಕ್ಕೆ ಪ್ರಯತ್ನ ಮಾಡ್ತಾರೆ, ವಿಷಯ ಬೇರೆ, ಅಥವಾ ಟ್ಯೂಷನ್ ಕೊಡ್ಬೋದು, ಏನಾದರೂ ಮಾಡ್ಬೋದಲ್ವಾ. ಯಾರೆಲ್ಲ ಕೆಲಸ ಮಾಡ್ತಾರೆ ಅವರಿಗೆ ಒಂದು ಒಳ್ಳೆಯ ಲಾಭ ಬರುವಂತಹ ಸಮಯ ಈ ಸಮಯವಾಗಿರ್ತದೆ, ಬಹಳ ಚೆನ್ನಾಗಿರ್ತದೆ. ಅದೇ ರೀತಿ ಈ ಸಮಯದಲ್ಲಿ ತಾಯಿಯ ಕುಟುಂಬದಲ್ಲಿ, ಅದು ಕೂಡ ದೇವರಿಗೆ ಸಂಬಂಧಪಟ್ಟಂಥ ಯಾವುದಾದ್ರೂ ಇಶ್ಯೂಸ್ ಇದ್ದಾಗ ಅದನ್ನು ಸಾಲ್ವ್ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ತಾಯಿಯ ಕುಟುಂಬಕ್ಕೆ ಸಂಬಂಧಪಟ್ಟಂತೆ, ತಂದೆಯ ಭಾಗ್ಯಕ್ಕೆ ಸಂಬಂಧಪಟ್ಟಂತೆ ಪರವಾಗಿಲ್ಲ, ತಂದೆಯ ಭಾಗ್ಯ ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗೋಕ್ಕೆ ಶುರುವಾಗುತ್ತೆ, ತುಂಬ ಚೆನ್ನಾಗಿರ್ತದೆ. ಇಲ್ಲಿ ಮೇಜರಾಗಿ ನಿಮ್ಮ ಒಡ ಹುಟ್ಟಿದವರು ಒಂದು ಒಳ್ಳೆಯ ಸ್ಟೇಟಸ್ಗೆ ಬರುವಂಥ ಯೋಗ, ಒಂದು ಒಳ್ಳೆಯ ಹಾದಿಯನ್ನು ಹಿಡಿಯುವಂಥ ಯೋಗ, ಟ್ರಾವೆಲಿಂಗ್ ಮಾಡುವಂಥ ಯೋಗ, ಕೆಲಸಕ್ಕೆ ಸೇರಿಕೊಳ್ಳುವಂಥ ಯೋಗ ಅವರಿಗೂ ಕೂಡ ಖಂಡಿತ ಬಂದಿರುತ್ತೆ ನಿಮ್ಮ ಜಾತಕದ ಪ್ರಕಾರ. ರೈಟ್ ತಾನೇ? ಓಕೆನಾ? ಸೊ ಇಷ್ಟು ನೆನ್ಪಿಟ್ಕೊಳ್ಳಿಪ್ಪ, ಸಾಕು ಅಂತ ಇಟ್ಕೊಳ್ತೀರಿ. ಓಕೆನಾ? 30-39 ಏಜ್ ಸೀರೀಸ್ ಇಸ್ ದ ಮೋಸ್ಟ್ ಫೇವರಬಲ್ ಸೀರೀಸ್ ಅಂತ ಹೇಳ್ತೇನೆ ನಮ್ಮ ಕುಂಭ ಲಗ್ನದವರಿಗೆ. ಅದನ್ನು ಆದಷ್ಟು ಮ್ಯಾನಿಫೆಸ್ಟೇಷನ್ಗೆ ಬರುವಂತೆ ನಮ್ಮ ಜೀವನವನ್ನು ರೂಪಿಸ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ಅಂತ ಹೇಳ್ತೇನೆ. ರೈಟ್ ತಾನೇ? ಓಕೆನಾ? ಅದರ ಜೊತೆಗೆ ಸ್ನೇಹಿತರ ಜೊತೆಗೆ ಸ್ವಲ್ಪ ಜಗಳ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಇರ್ತದೆ, ಅದನ್ನೆಲ್ಲ ಮಾಡದೆ ಹೋದ್ರೇ ನಿಮಗೆ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ಗ್ಯಾರಂಟೆಡ್ ಸಾಧ್ಯತೆ ಉಂಟು. ರೈಟ್ ತಾನೇ? ತುಂಬ ಚೆನ್ನಾಗಿರ್ತೀರಾ, ಎಂಜಾಯ್ ಮಾಡ್ತೀರಾ, ಪರವಾಗಿಲ್ಲ. ಸೊ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ. ನೋಡಿ ಯಾವ ರೀತಿಯಾದಂಥ ರಿಸಲ್ಟ್ ನಿಮ್ಮ ಪಾಲಿಗೆ ಬರಲಿಕ್ಕೆ ಶುರುವಾಗುತ್ತೆ. ಓಕೆನಾ? ರೈಟ್, ಗೊತ್ತಾಯ್ತು. ನೆಕ್ಸ್ಟ್ ಬಂದ್ಬೇಡ ನಮ್ಮ 40-49 ಏಜ್ ಸೀರೀಸ್. ರೈಟಾ? ಯಾರಿಗೆ? ನಮ್ಮ ಕುಂಭ ಲಗ್ನದವರಿಗೆ 42-49 ತುಂಬ ಸುಲಭ ಅಲ್ಲ. ಇಲ್ಲಿ ನಿಮ್ಮ ತಾಯಿ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆಯನ್ನು ಅನುಭವಿಸ್ತಾರೆ. ನಿಮ್ಮ ಭೂಮಿ ವಿಚಾರ, ಮನೆ ವಿಚಾರ ತೊಂದರೆಗೊಳಗಾಗ್ಬೋದು, ಅಥವಾ ಕೆಲವೊಂದು ಬಾರಿ ನೀವು ಭೂಮಿಯನ್ನು ಒತ್ತೆ ಇಟ್ಟು ಹಣವನ್ನು ಪಡ್ಕೊಳ್ಬಹುದು ಅಂತ ಒಂದು ಇಂಡಿಕೇಷನ್ ಇದೆ. ಮನೆ ವಿಚಾರ, ಭೂಮಿ ವಿಚಾರ ಬಹಳಷ್ಟು ಇಲ್ಲಿ ಇನ್ಫ್ಲುಯೆನ್ಸ್ ಆಗಲಿಕ್ಕೆ ಶುರುವಾಗುತ್ತೆ. ತಾಯಿಯ ಆರೋಗ್ಯ ಇನ್ಫ್ಲುಯೆನ್ಸ್ ಆಗಲಿಕ್ಕೆ ಶುರುವಾಗುತ್ತೆ. ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ ಅವರ ಕಾರ್ಯಕ್ಷೇತ್ರ ತುಂಬಾ ಇನ್ಫ್ಲುಯೆನ್ಸ್ ಆಗಲಿಕ್ಕೆ ಶುರುವಾಗುತ್ತೆ. ತಂದೆಯ ಕಾರ್ಯಕ್ಷೇತ್ರ ಸಮೇತ ಇನ್ಫ್ಲುಯೆನ್ಸ್ ಆಗಲಿಕ್ಕೆ ಶುರುವಾಗುತ್ತೆ. ಅಥವಾ ತಂದೆಯ ಕಾರ್ಯಕ್ಷೇತ್ರದಲ್ಲಿ ಬಂದಂಥ ಲಾಭವನ್ನು ಅವರು ಪ್ರಾಪರ್ಟಿ ಬೇಕಾಗಿ ಉಪಯೋಗ ಮಾಡಿಕೊಳ್ಳುವಂಥ ಒಂದು ಯೋಗ ಭಾಗ್ಯ ಕೂಡ ಕ್ರಿಯೇಟ್ ಆಗುತ್ತೆ. ಬೇಕಾದರೆ ಅದನ್ನು ಮಾಡ್ಕೊಂಡು ನೋಡ್ಬೋದು ಅವರು. ಅದರ ಜೊತೆಗೆ ನಿಮ್ಮ ಒಡ ಹುಟ್ಟಿದವರು ಒಂದು ಭೂಮಿಯನ್ನು ಖರೀದಿಸುವಂಥ ಯೋಗ ಭಾಗ್ಯ ಕೂಡ ಕ್ರಿಯೇಟ್ ಆಗುತ್ತೆ. ಬಟ್ ನಿಮಗೇನಾಗುತ್ತೆ, ತಾಯಿಯ ಆರೋಗ್ಯ, ಭೂಮಿ ವಿಚಾರ, ಮನೆ ವಿಚಾರ ತಕ್ಕ ಮಟ್ಟಿಗೆ ಸಮಸ್ಯೆಗಳು, ಕೆಲವೊಮ್ಮೆ ಇಶ್ಯೂಸ್ ಬರುತ್ತೆ, ಕೆಲವೊಮ್ಮೆ ಡಿಸ್ಪ್ಯೂಟ್ ಆಗುತ್ತೆ. ಇಂತಹ ಸಮಸ್ಯೆಗಳು ಅಲ್ಲಿ ಎದುರಾಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. 40-49 ಸೀರೀಸಲ್ಲಿ ಈ ಒಂದು ಏಜ್ ಸೀರೀಸಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮ ಜಾತಕದಲ್ಲಿ 4ನೇ ಮನೆಗೆ ರಾಹುವಿನ ಇನ್ಫ್ಲುಯೆನ್ಸ್ ಇದೆ, 6ನೇ ಮನೆಗೆ ರಾಹುವಿನ ಇನ್ಫ್ಲುಯೆನ್ಸ್ ಇದೆ. ಡೆಫಿನೆಟ್ ಆಗಿ ನಿಮ್ಮ ಭೂಮಿ ವಿಚಾರ, ಮನೆ ವಿಚಾರ ಕೋರ್ಟ್ ಕಚೇರಿಗೆ ಹೋಗ್ಬೋದು, ಕೋರ್ಟಿಗೆ ಹೋಗ್ಬೋದು, ಅಲ್ಲೂ ಅಲ್ಲಿ ಡಿಸ್ಪ್ಯೂಟ್ ಆಗ್ಬೋದು, ಅವರು ಎದುರಿನ ಪಾರ್ಟಿ ತೊಂದರೆ ಕೊಡ್ಬೋದು, ಏನಾದರೂ ಒಂದು ಸಮಸ್ಯೆಗಳನ್ನು ಅಲ್ಲಿ ಎದುರಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ಅಂತ ಹೇಳಿದ್ರೆ ಅದನ್ನು ನೋಡ್ಕೊಳ್ಬೇಕು. 40-49 ಸೀರೀಸಲ್ಲಿ ಏನಪ್ಪ ಆಗುತ್ತೆ, ಯಾವ ರೀತಿ ಇರ್ತದೆ. ರೈಟ್ ತಾನೇ? ಓಕೆನಾ? ಅದರಲ್ಲೂ ತಾಯಿಯ ಆರೋಗ್ಯವನ್ನು ಬಹಳ ಚೆನ್ನಾಗಿ ನೋಡ್ಕೊಳ್ಬೇಕು, ಅತಿ ಅಗತ್ಯ ಅಂತ ಹೇಳ್ತೇನೆ. ತಾಯಿಯ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗುವಂಥ ಸಾಧ್ಯತೆಗಳು, ಅಥವಾ ನಿಮಗೆ ತಾಯಿಯ ಒಡ ಹುಟ್ಟಿದವರ ಜೊತೆಗೇ ಭೂಮಿ ವಿಚಾರದ ಸಮಸ್ಯೆಗಳು ಬರುವ ಸಾಧ್ಯತೆಗಳು ತೀರಾ ಜಾಸ್ತಿ ರೈಟ್ ತಾನೆ ಓಕೆನಾ ಸೋ ನೋಡಿ ಅರ್ಥ ಮಾಡ್ಕೊಳ್ಳಿ ಇದು ಯಾವ ರೀತಿ ಎಲ್ಲ ಕೆಲಸ ಮಾಡುತ್ತೆ ಅಂತ ಯಾರೆಲ್ಲೂ ನಿಮಗೆ ಕುಂಭಲಗ್ನದ 42 49 ಅಲ್ಲಿ ಇರ್ತಾರೆ ನಾನು ಹೇಳಿದಂತ ಈ ಒಂದು ಪ್ರೆಡಿಕ್ಷನ್ ಏನೋ ಅಲ್ಲಿ ಡೆಫಿನೆಟ್ ಆಗಿ ಇದ್ದೇ ಇರುತ್ತೆ ರೈಟ್ ತಾನೆ ಓಕೆನಾ ಸೋ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಹೇಗಪ್ಪ ಇದನ್ನ ಮ್ಯಾನೇಜ್ ಮಾಡ್ತೀರಾ ಹೇಗೆ ರೈಟ್ ತಾನೆ ನೋಡಿ ಯಾರಾದರೂ ಕೂಡ 42 49 ತೊಂದರೆ ಅನುಭವಿಸುತ್ತಾರೆ ರೈಟ್ ಯಾಕಂದ್ರೆ ಅಲ್ಲಿ ಮೋಸ ಹೋಗುವಂತ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ಯಾರಾದರೂ ಹಣಕಾಸು ತೆಗೆದುಕೊಂಡು ಓಡಿ ಹೋದ್ರು ಅಲ್ವಾ ಹಣಕಾಸು ಕೊಟ್ಟು ಬಿಟ್ರಿ ಇನ್ವೆಸ್ಟ್ ಮಾಡಿ ಬಿಟ್ರಿ ಆ ತೊಂದರೆ ಆಯ್ತು ನಿಮ್ಮ ಕೈಯಿಂದ ಕಳೆದು ಹೋಯ್ತು ಇದೆಲ್ಲ ಒಂದು ರಿಸಲ್ಟ್ ಅಲ್ಲಿ ಇದ್ದೇ ಇರ್ತದೆ ರೈಟ್ ತಾನೆ ಓಕೆ ನಾ ಅದಕ್ಕೋಸ್ಕರ ಯಾರಿಗೆ ಆದರೂ ಕೂಡ 40 ರಿಂದ 49 ರ ಏಜ್ ಸೀರೀಸ್ ಅಲ್ಲಿ 40 ಟು 49 ಏಜ್ ಸೀರೀಸ್ ಅಲ್ಲಿ ಬಹಳಷ್ಟು ಜಾಗೃತರಾಗಿರಬೇಕು ಅಜ್ನಬಿ ವ್ಯಕ್ತಿಗಳೊಂದಿಗೆ ವ್ಯವಹಾರ ಮಾಡುವಾಗ ತುಂಬಾನೇ ನೀವು ಜಾಗೃತೆಯನ್ನು ವಹಿಸಬೇಕು ಆನಂತರ ಏನಾದರೂ ಆನ್ಲೈನ್ ಅಲ್ಲೆಲ್ಲ ಬರ್ತಾ ಇರ್ತದಲ್ವಾ ನೀವು ಇಷ್ಟು ಇನ್ವೆಸ್ಟ್ ಮಾಡಿ ಇಷ್ಟು ಕೊಡ್ತೇವೆ ಹಾಗೆ ಕೊಡ್ತೇವೆ ಹೀಗೆ ಕೊಡ್ತೇವೆ ದಯವಿಟ್ಟು ಇದನ್ನೆಲ್ಲ ನಂಬಲಿಕ್ಕೆ ಹೋಗಬೇಡಿ ಇನ್ನು ಯಾರಾದರೂ ಬಂದು ನಿಮ್ಮನ್ನು ನಂಬಿಸ್ತಾರೆ ನೀವು ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದರೆ ತಿಂಗಳಿಗೆ ಇಷ್ಟು ಹಣ ಕೊಡ್ತೇವೆ ಇಷ್ಟು ಹಣ ಕೊಡ್ತೀವಿ ಇಷ್ಟು ಹಣ ದಯವಿಟ್ಟು ಇದನ್ನು ನಂಬೇಡಿ ಯಾವುದು ಕೂಡ ಸರಿಯಲ್ಲ ಅದು ಯಾರಿಗೂ ಕೂಡ ಅಷ್ಟು ಹಣವನ್ನು ಕೊಡಲಿಕ್ಕೆ ಆಗೋದಿಲ್ಲ ಎಲ್ಲ ಮೋಸ ಹೋದವರು ಇದ್ದಾರೆ ನನ್ನ ಪರಿಚಯದವರೇ ತುಂಬ ಮಂದಿ ಇದ್ದಾರೆ ಇದರಲ್ಲಿ ಮೋಸ ಹೋದವರು ಅದಕ್ಕೋಸ್ಕರ ದಯವಿಟ್ಟು 40 ರಿಂದ 49 ಸೀರೀಸಲ್ಲಿ ಇದನ್ನು 40 49 ಅಂತಲ್ಲ ಯಾವಾಗೆಲ್ಲ ರಾಹುಗೆ ಕನೆಕ್ಷನ್ ಬರುತ್ತೆ ಆವಾಗೆಲ್ಲ ನಿಮ್ಮನ್ನು ಮಂಗ ಮಾಡಲಿಕ್ಕೆ ನೋಡ್ತಾರೆ ರೈಟ್ ತಾನೆ ಸೊ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಯಾಕಂದರೆ ರಾಹು ಬಂದು ಚೀಟರ್ ಅಂದರೆ ಬಂದಂಥ ವ್ಯಕ್ತಿಗಳು ನಿಮಗೆ ಚೀಟಿಂಗ್ ಮಾಡ್ತಾರೆ ಅಂತ ಇಂಡಿಕೇಷನ್ ಅದು ಅದಕ್ಕೋಸ್ಕರ ನಮ್ಮ ಬುದ್ಧಿ ನಮ್ಮ ಕೈಯಲ್ಲಿದ್ದಾಗ ಓಕೆ ನೋ ಪ್ರಾಬ್ಲಮ್ ಚೆನ್ನಾಗಿ ನಾವು ಹೋಗುವಂಥ ಯೋಗ ಭಾಗ್ಯ ನಮಗೆ ಅಂತೂ ಕ್ರಿಯೇಟ್ ಆಗುತ್ತೆ ಓಕೆನಾ ಹಾಗೆ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಬಹಳ ಚೆನ್ನಾಗಿದ್ದು ವರ್ಕ್ ಆಗುತ್ತೆ ನಿಮಗೆಲ್ಲ ಇದನ್ನು ನೋಡ್ಕೊಳ್ಳಿ ನಾನು ಹೇಳ್ತೀನಿ ಕುಂಭಲಗ್ನದವರಿಗೆ ಸಾಧಾರಣ ಮಟ್ಟಿಗೆ ಇಷ್ಟು ಡೀಟೇಲ್ಸ್ ಸಾಕು ಅಂತ ಇಟ್ಕೊಳ್ತೀನಪ್ಪ ಇವರು ಯಾವತ್ತಿದ್ರೂ ಕೂಡ ದೇವಿ ಆರಾಧನೆ ಮಾಡಬೇಕು ದೇವಿ ದೇವಸ್ಥಾನಕ್ಕೆ ಹೋಗಬೇಕು ಆದಷ್ಟು ತುಪ್ಪವನ್ನು ದಾನ ಮಾಡಬೇಕು ದೇವಿಗೆ ಸಾರಿ ಮತ್ತು ಕುಪ್ಪಸವನ್ನು ದಾನ ಮಾಡಿ ಬರಬೇಕಲ್ಲಿ ಅದರ ದೇವಿಯ ಸೇವೆಯನ್ನು ಮಾಡಬೇಕು ಇದಂತೂ ಕಂಪಲ್ಸರಿ ಮಾಡಬೇಕಾದಂತಹ ಅನಿವಾರ್ಯತೆ ನಮ್ಮ ಕುಂಭಲಗ್ನದವರಿಗಂತೂ ಇದ್ದೇ ಇದೆ ರೈಟ್ ತಾನೆ ಅದರ ಜೊತೆಗೆ 30 ರಿಂದ 39 ಏಜ್ ಸೀರೀಸಲ್ಲಿ ತೊಂದರೆ ಎಲ್ಲಿಂದ ಆಗುತ್ತೆ ಅದನ್ನು ಹೇಳ್ತೇನೆ ನಿಮಗೆ 30 ರಿಂದ 39 ಏಜ್ ಸೀರೀಸಲ್ಲಿ ನಿಮಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ ನಿಮ್ಮ ಆರೋಗ್ಯನ ಬಹಳ ಸುಸ್ಥಿತಿಯಲ್ಲಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಒಂದು ವೇಳೆ 30 ರಿಂದ 39 ಸೀರೀಸಲ್ಲಿ ನೀವೇನಾದರೂ ಮನೆ ಬಿಟ್ಟು ಅಥವಾ ಊರಿಂದ ದೂರ ಅಥವಾ ಅಬ್ರಾಡ್ಗೆ ಹೋದಾಗ ಅಲ್ಲಿ ಕಾರ್ಯಕ್ಷೇತ್ರದಲ್ಲಿ ಕೆಲವೊಂದು ಬಾರಿ ಸಮಸ್ಯೆಗಳು ಉಂಟಾಗಬಹುದು ಅಂತ ಒಂದು ಇಂಡಿಕೇಷನ್ ಇದೆ ಅದರಲ್ಲೂ ಕೂಡ ಜಾಸ್ತಿ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಇದೇ ಸಮಯದಲ್ಲಿ ನಿಮ್ಮ ತಂದೆ ತನ್ನ ಹಣಕಾಸನ್ನು ಅವರಿಗೆ ಪ್ರಾಪರ್ಟಿ ಮಾಡಲಿಕ್ಕೆ ಉಪಯೋಗ ಮಾಡುವಂಥ ಯೋಗ ಭಾಗ್ಯ ಕೂಡ ತೀರಾ ಜಾಸ್ತಿ ಅದನ್ನು ಖಂಡಿತ ಮಾಡ್ಬೋದು ಬಟ್ ನಿಮಗೆ ಸಮಸ್ಯೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ವಿಶೇಷ ಮೇಜರಾಗಿ ಹೇಳಬೇಕಾದ್ರೆ ಆರೋಗ್ಯದ ಸಮಸ್ಯೆ ನಿಮ್ಮನ್ನು ಬಾರಿಗೂ ಕಾಡುವ ಸಾಧ್ಯತೆಗಳು ಇದ್ದೇ ಇರ್ತವೆ ಅದರ ಬಗ್ಗೆ ಮಾತ್ರ ತುಂಬ ಗಮನ ಕೊಡಬೇಕು ನೀವು ಅಥವಾ ನಿಮ್ಮ ಪಾರ್ಟ್ನರ್ ಯಾರಿರ್ತಾರೆ ಅವರ ಹೆಲ್ತಲ್ಲಿ ಪ್ರಾಬ್ಲಮ್ ಆಗೋದು ಅವರ ಹೆಲ್ತಲ್ಲಿ ಬಾರಿಗೂ ಸಮಸ್ಯೆ ಅವ್ರು ಕೆಲಸಕ್ಕೆ ಹೋದರು ಕೆಲಸಕ್ಕೆ ಬಂದ ತಕ್ಷಣವೇ ಅವರಿಗೆ ತಲೆ ತಿರುಗಲಿಕ್ಕೆ ಸ್ಟಾರ್ಟ್ ಆಯಿತು ಜ್ವರ ಬಂದುಬಿಡ್ತು ಶೀತ ಕಫ ಎಲ್ಲ ಇಂಥದ್ದೆಲ್ಲ ಸಮಸ್ಯೆಗಳಲ್ಲಿ ಎದುರಾಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹಾಗಾದರೆ 30 ಟು 39 ಏಜ್ ಸೀರೀಸಲ್ಲಿ ಏನಪ್ಪ ಮಾಡಬೇಕು ಶನಿವಾರ ದಿವಸ ಒಂದು 3 ಜನಕ್ಕೆ ಆದರೂ ಕೂಡ ಅಟ್ಲೀಸ್ಟ್ 3 ಜನ ಯಾರೇ ಇದ್ದರೂ ಕೂಡ ಅವರಿಗೆ ಸ್ವಲ್ಪ ಊಟವನ್ನು ಕೊಡುವಂತಹ ವ್ಯವಸ್ಥೆಯನ್ನು ಮಾಡಬೇಕು ಊಟ ಅದು ಕೂಡ ಒಳ್ಳೆ ಕ್ವಾಲಿಟಿ ಊಟ ನೀವೇನು ಊಟ ಮಾಡಿದ್ರೆ ಅದೇ ಊಟವನ್ನು ಅವರಿಗೆ ತೆಗೆದುಕೊಡಿ ಅಂತ ಹೇಳ್ತೇನೆ ಶನಿವಾರ ದಿವಸ ಇದರ ಮುಖಾಂತರ ಕುಂಭಲಗ್ನದವರಿಗೆ ಅದು ರಿಪೀಟ್ ಮಾಡ್ತಾನೆ ಇರಬೇಕು ಕುಂಭಲಗ್ನ 30 ರಿಂದ 39 ಏನು ಸಮಸ್ಯೆ ಬರಬೇಕು ನಿಮ್ಮ ಸಂಗಾತಿಗೆ ಏನು ಸಮಸ್ಯೆ ಬರಬೇಕು ನಿಮ್ಮ ತಂದೆಗೆ ಜಾಗದ ವಿಚಾರದಲ್ಲಿ ಏನು ಸಮಸ್ಯೆ ಬರಬೇಕು ಅಥವಾ ನಿಮಗೇನು ಆರೋಗ್ಯದಲ್ಲಿ ಸಮಸ್ಯೆ ಬರಬೇಕು ಅಥವಾ ತಾಯಿಗೆ ತೀರ್ಥಕ್ಷೇತ್ರ ಮಾಡುವಾಗ ಯಾವುದಾದ್ರೂ ಏನೋ ಸಮಸ್ಯೆ ಬರಬೇಕು ಅಥವಾ ಮಕ್ಕಳ ವಿಚಾರದಲ್ಲಿ ಹೆಲ್ತ್ ರಿಲೇಟೆಡ್ ನಿಮಗೆ ಪ್ರಾಬ್ಲಮ್ ಬರಬೇಕು ಮಕ್ಕಳು ಹೆಲ್ತ್ ರಿಲೇಟೆಡ್ ಅಥವಾ ಅಚಾನಕ್ ಪ್ರಾಬ್ಲಮ್ ಬರಬೇಕು ಆ ಎಲ್ಲ ಪ್ರಾಬ್ಲಮ್ ನಿವಾರಣೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಮೋಸ್ಟ್ ಫೇವರಬಲ್ ತುಂಬ ಚೆನ್ನಾಗಿದೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾನೆ ಹೇಗಪ್ಪ ಕೆಲಸ ಮಾಡ್ತಾ ಇದೆ ಮಾತಾಡ್ತೀನಿ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಓಕೆ ಕರೆ ಕಟ್ಟಾಗಿದೆ ಸೊ ಬಂದ್ಬೇಡ ಓಕೆನಾ ಹಾಗಾದರೆ ಕುಂಭಲಗ್ನದವರಿಗೆ ಗೊತ್ತಾಯಿತು 20 ರಿಂದ 29 ಏಜ್ ಸೀರೀಸ್ ಏನಪ್ಪ ಮಾಡಬೇಕು 30 ರಿಂದ 39 ಏಜ್ ಸೀರೀಸ್ ಏನಪ್ಪ ನೀವು ಮಾಡಬೇಕು ಇದು ಸತ್ತಕ್ಕ ಮಟ್ಟಿಗೆ ಗೊತ್ತಾಯಿತು ಅಂತ ಇಟ್ಕೊಳ್ತೇನೆ ಇಸ್ ಮೋಸ್ಟ್ ಫೇವರಬಲ್ ತುಂಬ ಚೆನ್ನಾಗಿತ್ತು ಓಕೆನಾ ಜಸ್ಟ್ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ಸರ್ ನಾನು ರಾಜೇಶ್ವರಿ ಅಂತ ಓಕೆ ನನ್ನ ಬಗ್ಗೆ ಕೇಳಬೇಕಿತ್ತು ಆಯ್ತಮ್ಮ ನಿಮ್ಮ ಹುಟ್ಟಿದ ದಿನಾಂಕ ಹೇಳಿಮ್ಮ 10/10/80 ಓಕೆ ಸಮಯ 8:30 ಬೆಳಿಗ್ಗೆ ಓಕೆ ಹುಟ್ಟಿದೆಲ್ಲಿಮ್ಮ ಹುಟ್ಟಿದ ಮಂಗಳೂರಲ್ಲಿ ಸರಿ ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ ಜಾತಕ ರೈಟ್ ತುಳ ರಾಶಿ ಓಕೆ ಸಾರಿಮ್ಮ ಚಿತ್ತಾ ನಕ್ಷತ್ರ ಒಂದು ನಿಮಿಷಮ್ಮ ಚಿತ್ತಾ ನಕ್ಷತ್ರ 4ನೇ ಪದ ತುಲಾ ರಾಶಿ ತುಲಾ ಲಗ್ನ ಜಾತಕಮ್ಮ ಸೊ ಏನು ತಿಳ್ಕೊಳ್ಬೇಕು ತಾಯಿ ಹೇಳಿಬಿಡಿ ಸರ್ ನಾನು ಅಮ್ಮನ ಮನೆ ಒಂದು ಸೇಲ್ ಉಂಟು ಅಮ್ಮನ ಮನೆ ಮೇಲೆ ನಾನು ಕೂತಿದ್ದೇನೆ ಹಾಗೆ ಅದು ತೆಗಿಬಹುದಾ ಅಮ್ಮನ ಮನೆ ಮೇಲೆ ಅಂದ್ರೆ ಮಾಡಿನ ಮೇಲೆ ಕೂತಿದಾರಮ್ಮ ಅಥವಾ ಮನೆ ಮೇಲೆ ಮಾಡಿ ಉಂಟಮ್ಮ ಏನುಂಟು ಹೌದು ಸ್ಲಾಪ್ ಇದೆ ಮನೆ ಅದರ ಮೇಲೆ ನಾನು ಕಟ್ಟಿದ್ದೀನಿ ಹಾಗೆ ಹೇಳಿಮ್ಮ ಕ್ಲಿಯರ್ ಆಗಿ ಹೇಳಿ ಅಲ್ವಾ ಅಮ್ಮನ ಮನೆ ಮೇಲೆ ಕೂತಿದ್ದೇನೆ ಅಂದ್ರೆ ನೀವೆಲ್ಲೋ ಕೂತಿದ್ದೀರ ಅಂತ ಅಲ್ವಾ ಒಂಥರ ಅಲ್ವಾ ಗೊತ್ತಾಗುತ್ತೆ ಏನಾಗುತ್ತೆ ಅಂತ ಓಕೆನಾ ಇಂಥ ಪರಿಸ್ಥಿತಿ ಅಲ್ಲಿ ಏನಾಗುತ್ತೆ ಅದು ಅದು ಇವತ್ತಲ್ಲ ನಾಳೆ ನೀವು ತೆಗಿಲೇಬೇಕಮ್ಮ ಅಥವಾ ಅಲ್ಲಿಂದ ಬಿಟ್ಟು ಬೇರೆ ಕಡೆಗೆ ಹೋಗ್ಬೇಕು ಪ್ರಾಬ್ಲಮ್ ಯಾಕೆ ಆಗೋದು ತೆಗೆಯುವಾಗ ತೆಗೆಯುವಾಗ ದೂರ ಇದ್ದು ಬಿಡಿ ಬಾರೋ ತೆಗೆಯೋರು ತೆಗಿತಾರೆ ಅದನ್ನು, ಯಾಕೆ ಪ್ರಾಬ್ಲಮ್ ಆಗಬೇಕಮ್ಮ? ಪ್ರಾಬ್ಲಮ್ ಅಂತೂ ಆಗಲ್ಲ, ರೈಟಾ? ಸೊ ನಿಮಗೆ ಇವ ನಾನು ಹೇಳ್ತೀನಲ್ವ, ಇವತ್ತಲ್ಲ ನಾಳೆ ತಾಯಿ ಮನೆಯನ್ನು ಬಿಟ್ಟು ನೀವಂತೂ ಹೋಗಬೇಕು, ರೈಟ್ ತಾನೆ? ಬಟ್ ನೀವು ಹೋದರೂ ಕೂಡ ನೀವು ಎತ್ತರದಲ್ಲೇ ಕೂತ್ಕೊಳ್ತೀರ, ತಗ್ಗಲ್ಲಿ ಅಂತೂ ಕೂತ್ಕೊಳ್ಳಲ್ಲ, ಅಥವಾ ಫ್ಲಾಟ್ ತಗೊಂಡು ಕೂತ್ಕೊಳ್ಬೋದು ನೀವು, ರೈಟಮ್ಮ? ಸೊ ಏನೂ ಆಗಲ್ಲ. ಬಟ್ ಒನ್ ಥಿಂಗ್, ನೀವೀಗ ಪ್ರಶ್ನೆ ಮಾಡಿದ್ರೆ ನಿಮಗೆ ಉತ್ತರ ಮಾಡ್ತೀನಮ್ಮ. ಚಿತ್ತಾ ನಕ್ಷತ್ರ ತುಲಾರಾಶಿ ಜಾತಕಮ್ಮ, ಶನಿ ದಶೆ ನಡೀತಾ ಉಂಟು. ಶನಿ ದಶೆ ನಡಿಬೇಕಾದ್ರೆ ಭೂಮಿ ವಿಚಾರ, ಮನೆ ವಿಚಾರಗಳು ಬಹಳಷ್ಟು ಇನ್ಫ್ಲುಯೆನ್ಸ್ ಆಗುತ್ತೆ ಅಂತ ಒಂದು ಇಂಡಿಕೇಷನ್ ಇದೆ. ಅದರ ಜೊತೆಗೆ ಆರೋಗ್ಯ, ಹೆಲ್ತನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕಾದ ಇಂಡಿಕೇಷನ್. ನಿಮಗೆ ಆರೋಗ್ಯದಲ್ಲಿ ಭಾಳಷ್ಟು ಸಮಸ್ಯೆಗಳು ಉಂಟಾಗುವಂಥದ್ದು, ಭೂಮಿ ವಿಚಾರದಲ್ಲಿ ಭಾಳಷ್ಟು ಸಮಸ್ಯೆಗಳಾಗುವಂಥ ಸಾಧ್ಯತೆಗಳು ಉಂಟಮ್ಮ. ಬಿ ಕೇರ್ಫುಲ್, ತುಂಬ ಕೇರ್ಫುಲ್ ಆಗಿರಬೇಕು. ಒಂದು ಶನಿ ದಶೆಯಲ್ಲಿ ಮತ್ತು 40ರ ಸೀರೀಸ್ ಆಲ್ರೆಡಿ ಸ್ಟಾರ್ಟ್ ಆಗಿದಮ್ಮ. 40ರ ಸೀರೀಸಲ್ಲಿ ಕೂಡ ಇದೆರಡು, ಯಾಕಂದರೆ ಡಿಸ್ಪ್ಯೂಟ್ ಆಗುತ್ತೆ, ಜಗಳ ಆಗುತ್ತೆ, ಕಿರಿಕ ಆಗುತ್ತೆ, ಗೊತ್ತಿಲ್ಲ ಅದು ಯಾರ ಜೊತೆ ಮಾಡ್ತೀರಂತ. ಈಗ 42 ಅಷ್ಟೇ ರನ್ನಿಂಗ್, ನಿಮಗೆ 49 ಆಗೋದ್ರೊಳಗೆ ಎಲ್ಲ ಅದೇ ಅಮ್ಮ, ಅಷ್ಟು ಡಿಸ್ಪ್ಯೂಟ್ ಇರ್ತದಮ್ಮ, ಅಷ್ಟು ಕಿರಿಕಿರಿ ಆಗುತ್ತಮ್ಮ. ನಿಮಗೂ ಗೊತ್ತಿರೋದ್ರಲ್ಲಿ ನೀವೇನು ಮಾಡಬೇಕು, ನಾನೊಂದು ಸಣ್ಣ ರೆಮಿಡಿ ಹೇಳಿಕೊಡ್ತೀನಮ್ಮ, ಸೊ ಅದನ್ನು ಮಾಡ್ಕೊಳ್ಳಿ. ಗುರುವಿನ ಮಂತ್ರ ಪಠನೆ ಮಾಡಿಮ್ಮ, ಅಥವಾ ಗುರು ಚರಿತ್ರೆಯನ್ನು ಪಠನೆ ಮಾಡ್ತಾರೆ, ರೈಟ್ ತಾನೆ? ಓಕೆನಾ? ಗುರುವಿನ ಮಂತ್ರ ಪಠನೆ, ಗುರುವಿನ ಒಂದು ಗುರು ಚರಿತ್ರೆ ಪಾರಾಯಣ, ಓಕೆನಾ? ಇದು ಬಹಳ ಫೇವರಬಲ್ ರಿಸಲ್ಟ್ ಕೊಡುತ್ತೆ ನಿಮಗೆ. ನೋಡಿ, ಒಂದು ಒಂದು ಮಾತಂತೂ ಹೇಳ್ತೀನಮ್ಮ ನಿಮಗೆ. ಪಾಪ ನಿಮಗೆ 20ರಿಂದ 29 ಸೀರೀಸ್ ನಡೀತಲ್ಲೋ, 20ರಿಂದ 29 ನೋಡಿ, ಆ ಮೂಮೆಂಟಲ್ಲಿ ಏನೆಲ್ಲ ಘಟನೆ ಘಟಿಸಿದೆ, ಅದು ಯಾವ ರೀತಿ ಮೆಂಟಾಲಿಟಿ ಇತ್ತು, ನಿಮಗೆ ಜೀವನನೇ ಬ್ಯಾಡ್ ಅನಿಸಿತ್ತು ಆ ಮೂಮೆಂಟಲ್ಲಿ, ರೈಟ್ ತಾನೆ? ಸೊ ಅದನ್ನೆಲ್ಲ ದಾಟಿಕೊಂಡು ಬಂದಿದ್ದೀರಾ ನೀವು, ಪರವಾಗಿಲ್ಲ, ರೈಟ್ ತಾನೆ? ಬಟ್ ಈಗ ಕೂಡ ಏನಾಗುತ್ತೆ, ಸ್ವಲ್ಪ ತೊಂದರೆ ಉಂಟು, ಈಗ ಇಲ್ಲ ಅಂತೇನಿಲ್ಲ, ಗುರು ತುಂಬ ತೊಂದರೆ ಕೊಡ್ತಾನೆ. ಅದೇ ಅಮ್ಮ, ಗುರು ನೋಡಿ, ನಾನು ಒಂದು ಮಾತು ಹೇಳ್ತೀನಮ್ಮ, ಏನು ಗೊತ್ತಾ, ಈಗ 20 to 29ಗೆ ಕಂಪ್ಯಾರಿಸಮ್ ಮಾಡಿದಾಗ ಈಗಿನ ಪರಿಸ್ಥಿತಿ ನೋಡು ನಿಭಾಯಿಸ್ಬೋದು ನೀವು. ಅಲ್ಲಿ ನಿಭಾಯಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ, ತೊಂದರೆ ಆಗ್ತಾ ಇತ್ತು, ರೈಟ್ ತಾನೆ? ಮಾತಿನ ಮುಖಾಂತರ ವಿಪರೀತ ಜಗಳ ಆಗ್ತಾ ಇತ್ತು, ವಿಪರೀತ ಸಮಸ್ಯೆ ಆಗಿದೆ ಅಲ್ಲಿ, ರೈಟ್ ತಾನೆ? ಈಗ ಏನುಂಟು, ಈಗ ನಿಭಾಯಿಸ್ಬೋದು ನೀವು. ಈಗ ನಾನೊಂದು ರೆಮಿಡಿ ಹೇಳಿದೆ ನೋಡಿ, ಗುರು ಚರಿತ್ರೆಯನ್ನು ಓದುವಂಥದ್ದು, ಗುರುವಿನ ಟೆಂಪಲ್ಗೆ ಹೋಗಿ ಗುರುಗಳ ಸೇವೆ ಮಾಡಿ, ಸಾಯಿಬಾಬಾ ಟೆಂಪಲ್ಗೆ ಹೋಗಿ, ಓಕೆ, ನೋ ಪ್ರಾಬ್ಲಮ್. ಸೊ ಇದನ್ನು ನೀವು ಕಂಟಿನ್ಯೂ ಆಗಿ ಮಾಡಿದಾಗ ಅಲ್ವಾ, ಗುರುಚರಿತ್ರೆ ಪಾರಾಯಣ ಕಂಟಿನ್ಯೂ ಆಗಿ ನೀವು ಮಾಡಿದಾಗ ಡೆಫಿನೆಟ್ ಆಗಿ ನಿಮಗೆ ಭೂಮಿ ವಿಚಾರ, ಮನೆ ವಿಚಾರದಲ್ಲಿ ಇದ್ದಂಥ ಸಮಸ್ಯೆಗಳು ಡೆಫಿನೆಟ್ ಆಗಿ ನಿವಾರಣೆ ಆಗ್ತಮ್ಮ. ಇಷ್ಟಂತೂ ಫಾಲೋ ಮಾಡಿ ಒಳ್ಳೇದಾಗ್ಲಿತಾ, ರೈಟಾ? ನಾನು ಇಲ್ಲಿರುವುದಮ್ಮ, ನಾನು ದುಬೈಯಲ್ಲಿರುವುದಮ್ಮ, ದುಬೈಗೆ ಬಂದು ಭೇಟಿ ಮಾಡಿತಾಯಿ. ಹೌದಮ್ಮ, ನೋಡಿ ಅಲ್ಲಿ ಸ್ಕ್ರೋಲ್ ಹೋಗ್ತಾ ಉಂಟಲ್ಲಮ್ಮ, ನಾನು ಎಲ್ಲಿರ್ತೀನಿ ಅಂತ, ಕಟ್ಪಾಡಿಯಲ್ಲಿ, ರೈಟ್ ತಾನೆ? ಸೊ ಅದಕ್ಕೆ ಫೋನ್ ಮಾಡಿಮ್ಮ, ಫೋನ್ ಮಾಡಿ ಕಟ್ಪಾಡಿಯಲ್ಲಿ ಇರ್ತೀನಮ್ಮ, ಬಂದು ಭೇಟಿ ಮಾಡಿಮ್ಮ, ಒಳ್ಳೇದಾಗ್ಲಿತಾಯಿ, ರೈಟಾ? ರೈಟ್ 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 ಓಕೆ. ಸೊ ಅಲ್ವಾ, ನೀವು ಆ ರೀತಿ ಕೇಳ್ತಾ ಇದ್ದೀರಿ ಎಲ್ಲೋ ಒಂದು ಕಡೆ ನಾನು ದುಬೈಯಲ್ಲಿದ್ದೀನಿ ಅಂತ, ರೈಟಾ? ಸೊ ಸ್ಕ್ರೋಲ್ ಹೋಗ್ತಾ ಉಂಟಲ್ಲ, ಸೊ ಅದಕ್ಕೆ ಕಾಲ್ ಮಾಡಿದರೆ ಮುಗೀತಲ್ಲಿಗೆ, ಓಕೆ? ಸೊ ಎನಿವೇ ಇರಲಿ, ನಮ್ಮ ಕುಂಭಲಗ್ನದವ್ರಿಗೆ ಅಲ್ವಾ, ಕುಂಭಲಗ್ನದವ್ರಿಗೆ ಈಗ ಗೊತ್ತಾಯಿತು ಅದು ಹೇಗಪ್ಪ ವರ್ಕ್ ಆಗುತ್ತೆ. 30ರಿಂದ 39 ಸೀರೀಸಲ್ಲಿ ನೀವೇನನ್ನು ಮಾಡಿಕೊಂಡ್ರೆ ಚೆನ್ನಾಗಿರ್ತದೆ, ರೈಟ್ ತಾನೆ? ಸೊ ಇದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ನಿಮಗೆ ಬಂದಂತಹ ಬಹಳಷ್ಟು ಸಮಸ್ಯೆಗಳು ಇದರ ಮುಖಾಂತರ ನಿವಾರಣೆ ಆಗುತ್ತೆ, ರೈಟ್ ತಾನೆ? ಓಕೆನಾ? ಶನಿಯನ್ನು ಕಂಟ್ರೋಲ್ ಮಾಡಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಅಂತೂ ನೀವು ಮಾಡಲೇಬೇಕಾಗುತ್ತೆ, ರೈಟ್ ತಾನೆ? ಓಕೆ, ಗೊತ್ತಾಯಿತು. ನೆಕ್ಸ್ಟ್ ಬಂದ್ಬೇಡ ನಮ್ಮ ಮೀನ ಲಗ್ನ, ರೈಟಾ? ಕೊನೆಯದಾಗಿ ಮೀನ ಲಗ್ನ, ಓಕೆ? ಸೊ ನೈಸರ್ಗಿಕ ಜನ್ಮಕುಂಡಲಿಯ, ಕಾಲಪುರುಷನ ಕುಂಡಲಿಯ 12ನೇ ಮನೆ ವ್ಯಯಸ್ಥಾನ ಮೀನರಾಶಿ ಲಗ್ನವಾಗಿ ಬಂದಿದೆ, ರೈಟ್ ತಾನೆ? ಓಕೆನಾ? ತುಂಬ ಸುಲಭ ಅಲ್ಲ ನಿಭಾಯಿಸುವಂಥದ್ದು, ಯಾಕಂದರೆ ಮೀನ ಲಗ್ನದವ್ರಿಗೆ ಏನಾಗುತ್ತೆ, ನೀವು ಎಣಿಸಿದ ಕೆಲಸ ಕಾರ್ಯಗಳು ಆಗುವಂಥದ್ದು ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ, ಬಾರಿಗೂ ಸಮಸ್ಯೆಗಳು, ಎಲ್ಲವೂ ಕೂಡ ಅವನ ಮೇಲೆ, ಎಲ್ಲವೂ ಅವನೊಬ್ಬನಿದ್ದಾನೆ, ಅವನೊಬ್ಬ ನೋಡಿಕೊಳ್ತಾನೆ, ಅವನಿಂದಲೇ ಎಲ್ಲ, ನಾನು ಏನು ಇಲ್ಲ, ಆ ಪರಿಸ್ಥಿತಿಗೆ ಯಾವಾಗ ಬರ್ತೀರಾ ಆಗ ನಿಮ್ಮ ಮೀನರಾಶಿ ಕೆಲಸ ಮಾಡುತ್ತೆ, ರೈಟ್ ತಾನೆ? ಆಗ ನಿಮ್ಮ ಲಗ್ನ ಕೆಲಸ ಮಾಡ್ತದೆ. ನೀವಾಗಿ ವಿಪರೀತ ಪ್ರಯತ್ನ ಮಾಡ್ತಾ ಇದ್ದೀರಾ, ಕೆಲವೊಮ್ಮೆ ಫೇಲ್ಯೂರ್ ಆಗ್ಬೋದು, ರೈಟ್ ತಾನೆ? ತುಂಬ ಸುಲಭ, ಅಲ್ಲಿಂದ ಅನುಗ್ರಹ ಬರಲೇಬೇಕು. ಅದಕ್ಕೋಸ್ಕರ ನೀವು ಮೀನಲಗ್ನದವರು ಆಧ್ಯಾತ್ಮದಲ್ಲಿ ಹೋಗಬೇಕಾಗಿರೋದು ಅತೀ ಅಗತ್ಯ ಅಂತ ಹೇಳ್ತೇನೆ, ಅನ್ಯಥಾ ಬಹಳಷ್ಟು ತೊಂದರೆಗಳನ್ನು, ಸಮಸ್ಯೆಗಳನ್ನು ಜೀವನದಲ್ಲಿ ಎದುರಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಬರ್ಬೋದು. ಅದರಲ್ಲೂ ಇರ್ತದಲ್ವ, ನಾನು, ನನ್ನದು, ನನ್ನಿಂದ, ನಾನು ಮಾಡಿದ್ದು ಅಲ್ವಾ, ನಾನು ಯಾರನ್ನು ಬಿಡುವುದಿಲ್ಲ, ನಾನು ಕಾಗೆ ಹೊಡೆದಿದ್ದೇನೆ, ಹುಲಿ ಹೊಡೆದಿದ್ದೇನೆ. ಸೊ ಈ ರೀತಿಯೆಲ್ಲ ಬಂದಾಗ ಮೀನಲಗ್ನದವರು ಎಲ್ಲ ರೀತಿಯಲ್ಲೂ ಕೂಡ ಸಮಸ್ಯೆ ಅನುಭವಿಸ್ಬೇಕು, ನಿಮ್ಮಿಂದ ಆಗುವುದೇ ಇಲ್ಲ ಅಂತ ಹೇಳ್ತೇನೆ, ರೈಟ್ ತಾನೆ? ಓಕೆನಾ? ಅದಕ್ಕೆ ಯಾವತ್ತಿದ್ರೂ ಕೂಡ ಆ ಒಂದು ಭಯ, ಭಕ್ತಿ ದೇವರ ಮೇಲೆ ಅಲ್ವಾ, ಅವರ ಅನುಗ್ರಹ ಪಡ್ಕೊಳ್ಳಿಕ್ಕೆ ಯಾವತ್ತೂ ಪ್ರಯತ್ನ ಮಾಡಬೇಕು ಮೀನ ಲಗ್ನದವ್ರು. ಇದನ್ನು ಅರ್ಥ ಮಾಡ್ಕೊಳ್ಳಿ. ನೋಡಿ ಹೇಗಪ್ಪ ಇದು ಕೆಲಸ ಮಾಡಿ, ಯಾಕಂದರೆ ನೀವು ಕೆಲವೊಮ್ಮೆ ಏನಾಗುತ್ತೆ, ಮೀನ ಲಗ್ನದವ್ರಿಗೆ ಶಾರ್ಟ್ಕಟ್ಟನ್ನು ಹುಡುಕ್ತಾರೆ, ರೈಟ್ ತಾನೆ? ಪ್ರತಿಯೊಂದು ವಿಚಾರ ಶಾರ್ಟ್ಕಟ್ಟನ್ನು ಹುಡುಕುವಂಥದ್ದು, ಶಾರ್ಟ್ಕಟ್ಟಲ್ಲಿ ಕೆಲಸ ಮಾಡುವಂಥದ್ದು, ಇದೆಲ್ಲ ಇರ್ತದೆ, ಟೆಕ್ನಿಕಲ್ ನಾಲೆಜ್ ಇರ್ತದೆ, ಇಲ್ಲ ಅಂತೇನಿಲ್ಲ, ಟೆಕ್ನಿಕಲ್ ನಾಲೆಜ್ ಇರ್ತದೆ, ವಿದೇಶಕ್ಕೆ ಹೋಗುವಂಥ ಯೋಗ ಇರ್ತದೆ ಅಲ್ವಾ, ಶಾರ್ಟ್ಕಟ್ಟನ್ನು ಹುಡುಕುವಂಥದ್ದು ಇರ್ತದೆ, ಸಂಶೋಧನೆ ಮಾಡುವಂಥದ್ದು ಇರ್ತದೆ, ಎಲ್ಲ ಓಕೆ, ಪರವಾಗಿಲ್ಲ. ಬಟ್ ಆತನ ಮೇಲೆ ನಂಬಿಕೆ ಇಲ್ಲ ಅಂದಾಗ ಎಲ್ಲ ಫೇಲ್ಯೂರ್, ರೈಟ್ ತಾನೆ? ಅದು ನಿಮಗೆ ಮಾತ್ರ ಸ್ಪೆಷಲ್ ಆಗಿರುವಂಥದ್ದು, ಬೇರೆಯವ್ರಿಗೆಲ್ಲ ಮೀನ ಲಗ್ನದವ್ರಿಗೆ ಮಾತ್ರ ಆ ಸ್ಪೆಷಲೈಸ್ ಒಂದು ಬರುತ್ತೆ ಅದನ್ನ ಫಾಲೋ ಮಾಡಲಿಕ್ಕೆ ನೀವಂತೂ ನೋಡಲೇಬೇಕಾಗುತ್ತೆ ಮೀನ ಲಗ್ನದವರಿಗೆ ಒಂದು ಉತ್ತಮವಾದ ಪರಿಹಾರ ಏನು ಗೊತ್ತಾ ಎಲ್ಲ ಕೆಲಸದಲ್ಲಿ ಕೂಡ ಅವರಿಗೆ ಒಂದು ಸೊಲ್ಯೂಷನ್ ಸಿಗಬೇಕು ಎಲ್ಲ ಕೆಲಸ ಕಾರ್ಯಗಳು ಕೂಡ ತುಂಬಾ ಚೆನ್ನಾಗಿ ಮುಂದುವರಿಬೇಕು ಅಡೆತಡೆಗಳು ಬರಬಾರದು ಎಷ್ಟು ಆಬ್ಸ್ಟಕಲ್ಸ್ ಉಂಟು ಅದು ಹೋಗಬೇಕು ಅದಕ್ಕೆ ಒಂದು ಪರಿಹಾರ ಒಂದು ಸಣ್ಣ ಪರಿಹಾರ ಇರ್ತದೆ ಆ ಪರಿಹಾರ ಇಂದೆ ಖಂಡಿತ ಅದನ್ನ ಹೇಳಿ ಕೊಡ್ತೇನೆ ನಿಮಗೆ ರೈಟ್ ತಾನೇ ಸೋ ಅದನ್ನ ನೀವು ಯಾವತ್ತಿಗೂ ಫಾಲೋ ಮಾಡಿದಾಗ ಯಾವತ್ತಿಗೂ ಅದನ್ನ ಒಂದು ಸಣ್ಣ ಪರಿಹಾರ ಆ ಸಣ್ಣ ಪರಿಹಾರ ನಿಮಗೆ ಎಲ್ಲಿಂದ ಬೇಕಾದರೂ ಅದನ್ನ ನೀವು ಮಾಡ್ಕೊಳ್ಳಬಹುದು ಅದನ್ನ ನೀವು ಫಾಲೋ ಮಾಡಿದಾಗ ಮೀನ ಲಗ್ನದವರಿಗೆ ಬಾರಿ ಬಾರಿಗೂ ಅಡೆತಡೆಗಳು ಏನು ಬರಬೇಕು ಅದರಲ್ಲೂ ಕೂಡ ಇವರ ವೈವಾಹಿಕ ಜೀವನ ಚೆನ್ನಾಗಿ ಇರುವುದೇ ಇಲ್ಲಲ್ವಾ ಹಾಗಾದ್ರೆ ವೈವಾಹಿಕ ಜೀವನ ಸಮೇತ ಚೆನ್ನಾಗಿರಬೇಕಂದ್ರೆ ನೀವೇನನ್ನ ಫಾಲೋ ಮಾಡಬೇಕಪ್ಪ ಗೊತ್ತು ನೆನಪಿಟ್ಕೊಳ್ಳಿ ಮೀನ ಲಗ್ನದವರು ನಿಮಗೆ बुध पीड़ितन अफ्लिक्षनल अदे निम्म मदुवे जीवन प्रॉब्लम आगुत्ते रईट ताने मदुवे जीवन मत्ते भूमि विचार इदेरडरल्ली मेजर समस्या लाइफल्ली अनुभविस्तीरा रईट गोत्तायितु अंत इट्कोल्ते रईटा सो एनागुत्ते भूमि विचारदल्ली मदुवे विचारदल्ली मेजर समस्येयन्न नीवु अनुभविस्तीरा लाइफल्ली केयरफुल आगिरबेकु रईटा मीन राशि अंद्रे नैसर्गिक जन्मकुंडली 12ನೇ ಮನೆ ಲಗ್ನವಾಗಿ ಬಂದಿದೆ ಆಕ್ಚುಲಿ ಮೀನ ರಾಶಿ ಅಂದ್ರೆ ಅದು ದಾನ ಧರ್ಮ ಮಾಡುವಂತದ್ದು ನಿಮ್ಮ ರಿಲ್ಯಾಕ್ಸೇಷನ್ ರಾಶಿ ಅದು ನೀವು ಟ್ರಾವೆಲಿಂಗ್ ಮಾಡುವಂತದ್ದು ತೀರ್ಥಕ್ಷೇತ್ರ ಯಾತ್ರೆಗೆ ದರ್ಶನ ಮಾಡುವಂತದ್ದು ವಿದೇಶಕ್ಕೆ ಹೋಗುವಂತದ್ದು ಅಲ್ವಾ ಐಸೋಲೇಷನ್ ಸೆಪರೇಟ್ ಆಗಿ ಕೂರುವಂತದ್ದು ರೈಟಾ ಅದು ಯಾವತ್ತು ಐಸೋಲೇಷನ್ ರಾಶಿ ರೈಟ್ ತಾನೆ ಅದು ಲಗ್ನದಲ್ಲಿ ಬಂದಿದೆ ಅಂದಾಗ ನೀವು ಐಸೋಲೇಷನ್ ಅಲ್ಲಿ ಇರಬೇಕಾಗುತ್ತೆ ಅಲ್ವಾ ನೀವು ಅಂದ್ರೆ ಅದರ ಅರ್ಥ ಭಗವಂತನ ಜೊತೆ ಇರಬೇಕು ಆ ನಂಬಿಕೆಯಲ್ಲಿ ಇರಬೇಕು ಅವನನ್ನೇ ಸಾಥಿ ಮಾಡಿಕೊಳ್ಳಬೇಕಾಗುತ್ತೆ ಅಂದ್ರೆ ಮಾತ್ರ ಮೀನ ಲಗ್ನದ ಗೆಲ್ಲಿಕ್ಕೆ ಸಾಧ್ಯ ಅನ್ಯತಾ ನೀವೇನಾದರೂ ಭೌತಿಕತೆಗೆ ಹೆಚ್ಚಾಗಿ ಇಂಪಾರ್ಟೆನ್ಸ್ ಕೊಟ್ಟಾಗ ತೊಂದರೆ ಆಗಬಹುದು ರೈಟಾ ಓಕೆ ಅದಕ್ಕೆ 12ನೇ ಮನೆ ಅಂದ್ರೆ ನಿಮ್ಮ ಬೆಡ್ರೂಮ್ ಕೂಡ ರೈಟ್ ತಾನೆ ರಿಲ್ಯಾಕ್ಸ್ ಎಲ್ಲಿ ಮಾಡ್ತೀರಾ ಅದೆಲ್ಲವೂ ಕೂಡ ಎಲ್ಲಿ ಮೆಡಿಟೇಷನ್ ಮಾಡ್ತೀರಾ ಅದೆಲ್ಲವೂ ಕೂಡ ಮೀನ ರಾಶಿನೇ ಅಲ್ವಾ ರಿಲ್ಯಾಕ್ಸ್ ಅಲ್ಲ ಕಣ್ಣು ಮುಚ್ಚಿಕೊಂಡು ಮೆಡಿಟೇಷನ್ ಮಾಡ್ತೀರಾ ದೇವಸ್ಥಾನಕ್ಕೆ ಹೋಗ್ತೀರಾ ದೇವರ ದರ್ಶನ ಮಾಡ್ತೀರಾ ತೀರ್ಥಕ್ಷೇತ್ರ ಎಲ್ಲಿ ಬೇಕಾದರೂ ಹೋಗ್ತೀರಾ ನೀವು ರೈಟ್ ತಾನೆ ನೀವು ದಾನ ಮಾಡ್ತೀರಾ ಧರ್ಮ ಮಾಡ್ತೀರಾ ನೀವು ಏನು ಮಾಡ್ತೀರಾ ಅದಕ್ಕೆ ಸಂಬಂಧ ಮೀನ ರಾಶಿ ಕೆಲಸ ಮಾಡ್ತದೆ ಟೆಕ್ನಿಕ್ಸ್ ಅರ್ಥ ಮಾಡ್ಕೊಳ್ಳಿ ಏನಾಗುತ್ತೆ ಯಾವಾಗ ನೀವು ಯಾರಿಗಾದರೂ ದಾನ ಮಾಡ್ತೀರಿ ಮೀನ ಲಗ್ನದವರು ವಿಶೇಷ ರೀತಿಯಲ್ಲಿ ಹೇಳ್ತಾ ಇದ್ದೀನಿ ದಾನ ಮಾಡ್ತೀರಿ ಅಂತ ಇಟ್ಟುಕೊಳ್ಳೋಣ ಯಾರಿಗೂ ದಾನ ಮಾಡಿದ್ರಿ ಮೀನ ರಾಶಿ ಆಕ್ಟಿವೇಟ್ ಆಯ್ತು ಈಗ ಆಯಿತಾ ಬಟ್ ದಾನ ಮಾಡಿದ್ದನ್ನು ಯಾವುದೇ ಕಾರಣಕ್ಕೂ ಫೇಸ್ಬುಕ್ಕಲ್ಲಿ ಬರೆದುಕೊಳ್ಳೋದಾಗಲಿ ಯಾರಿಗೂ ಟಾಮ್ ಟಾಮ್ ಮಾಡಿ ಹೇಳೋದಾಗಲಿ ದಯವಿಟ್ಟು ಮಾಡಬಾರ್ದು ಇದು ಮಾಡಿದರೆ ಮೀನ ರಾಶಿ ಆಕ್ಟಿವೇಟ್ ಆಗಲ್ಲ ಮತ್ತೆ ರೈಟಾ ಸೊ ಅಲ್ಲಿ ಯಾಕಂದರೆ ಅದರ ಫಲ ಹೋಯ್ತು ಈಗ ಏನೂ ಮಾಡೋಕ್ಕಾಗಲ್ಲ ನಿಮಗೆ ಗೊತ್ತೇ ಇಲ್ಲದಂತೆ ದಾನ ಮಾಡಬೇಕು ರೈಟ್ ತಾನೆ ನಿಮಗೆ ಗೊತ್ತೇ ನೀವು ಎಡಗೈಲಿ ಕೊಟ್ಟು ಬಲಗೈಗೆ ಗೊತ್ತಾಗಬಾರ್ದು ಆ ರೀತಿ ಇರಬೇಕು ಅದು ದಾನ ರೈಟ್ ತಾನೆ ಆನಂತರ ಆ ಧರ್ಮ ಆ ದಾನದ ಬಗ್ಗೆ ಬೇರೆಯವರು ಏನಾದರೂ ಹೇಳ್ತಾರೆ ಅವರು ಇಷ್ಟು ದಾನ ಮಾಡ್ತಾ ಇದ್ದಾರೆ ಅವರು ಮಹಾನ್ ವ್ಯಕ್ತಿ ಅದು ವಿಷಯ ಬೇರೆ ರೈಟ್ ತಾನೆ ಅದು ಅವರಿಗೆ ಬಿಟ್ಟದ್ದು ನೀವಂತೂ ಹೇಳ್ಕೊಳ್ಳುವಾಗಿಲ್ಲ ರೈಟಾ ಯಾವತ್ತೂ ನೆನಪಿಟ್ಕೊಳ್ಳಿ ಯಾರೆಲ್ಲ ದಾನ ಮಾಡ್ತೀರಾ ನೀವು ಯಾರೇ ದಾನ ಮಾಡಿ ನಿಮಗೆ ಅದರಿಂದ ಒಳ್ಳೆ ಫಲ ಬರಬೇಕು ದಯವಿಟ್ಟು ಹೇಳ್ತೀನಿ ನೀವೇನೇ ದಾನ ಮಾಡಿದ್ರು ಕೂಡ ನೀವು ಅನಾಥಾಶ್ರಮಕ್ಕೆ ದಾನ ಮಾಡ್ತೀರಾ ನೀವು ಯಾರಿಗಾದರೂ ಹಣಕಾಸಿನ ವಿಚಾರ ಅವರಿಗೆ ಹೆಲ್ಪ್ ಮಾಡ್ತೀರಾ ಯಾರ್ದು ಸೇವೆಯನ್ನು ಮಾಡ್ತೀರಾ ಹೇಳ್ಕೊಳ್ಳಿಕ್ಕೆ ಹೋಗಬಾರ್ದು ನಿಮ್ಮಷ್ಟಕ್ಕೆ ನೀವು ಇರಬೇಕು ನೀವು ಮಾಡ್ತಾ ಇರಿ ನಿಮಗೆ ಅದರ ಫಲ ಬರುತ್ತೆ ಅಷ್ಟೇ ಮುಗೀತು ಫಿನಿಶ್ ಆಯಿತು ಅದನ್ನು ಬೇರೆಯವ್ರ ಜೊತೆಗೆ ಹೇಳಿಕೊಂಡು ಅದನ್ನು ಹೆಮ್ಮೆ ಪಡುವಂಥದ್ದು ನಾನು ದೊಡ್ಡ ದಾನಶೂರ ಕಾರಣ ಅಲ್ವಾ ಅದನ್ನು ಕೇಳಿಸ್ಕೊಂಡದ್ದು ಒಳ್ಳೆಯ ಲಕ್ಷಣ ಅಂತೂ ಖಂಡಿತ ಅಲ್ಲ ಇದರ ಮುಖಾಂತರ ಏನಾಗುತ್ತೆ ನೀವು ಭೌತಿಕತೆಗೆ ಇಳಿದು ಬಿಟ್ರಿ ಈಗ ನಿಮ್ಮಲ್ಲಿ ಆಧ್ಯಾತ್ಮ ಏನೋಟು ಹೊರಟೋಯ್ತು ಈಗ ರೈಟ್ ತಾನೆ ಆಗ ಏನಾಯಿತು ನಿಮಗೆ ಏನು ಬ್ಯಾಡ್ ಎಫೆಕ್ಟ್ ಬರಬೇಕು ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ರೈಟ್ ತಾನೆ ಸೊ ಯಾವಾಗ ಚುಪ್ಚಾಪ್ ದಾನ ಮಾಡ್ತೀರಾ ಚುಪ್ಚಾಪಾಗಿ ಹೋಗಿ ದೇವರ ದರ್ಶನ ಮಾಡ್ಕೊಂಡು ಬರ್ತೀರಾ ನೀವೇನೇ ಮಾಡ್ತೀರಾ ಅಲ್ವಾ ದೇವರ ದರ್ಶನದ ವಿಷಯ ಬೇರೆ ದಾನದ ವಿಷಯ ಬೇರೆ ಓಕೆ ಸೊ ಇಲ್ಲೇನಾಗುತ್ತೆ ನಿಮ್ಮ ಮೀನ ರಾಶಿ ಆಕ್ಟಿವೇಟ್ ಆಗುತ್ತೆ ರೈಟಾ ಮೀನ ರಾಶಿಯ ಆಧಿಪತ್ಯ ಗುರುವಿಗೆ ಇರುವಂಥದ್ದು ರೈಟಾ ಅಬಂಡೆನ್ಸ್ ಆತ ಓಕೆನಾ ಗುರು ಅಬಂಡೆನ್ಸ್ ಏನೇ ಇದ್ರು ಕೂಡ ಓಕೆ ಆನಂತರ ಮೀನ ರಾಶಿಗೆ ಶುಕ್ರನಿಂದ ಉಚ್ಚ ಫಲ ಓಕೆ ಮೀನರಾಶಿಗೆ ಶುಕ್ರನಿಂದ ಉಚ್ಚ ಫಲ ಶುಕ್ರ ಆಕ್ಟಿವೇಟ್ ಆಗಿಬಿಟ್ಟ ಈಗ ರೈಟ್ ತಾನೆ ನಿಮಗೆ ಉಚ್ಚ ಫಲ ಕೊಡಬೇಕು ತಾನೆ ಅವ್ನು ಕೊಡ್ತಾನೆ ರೈಟಾ ನಿಮಗೆ ಆ ಒಂದು ಕಾಮನ್ ಸೆನ್ಸ್ ಏನು ಬೇಕು ಕ್ರಿಯೇಟ್ ಮಾಡ್ತಾನೆ ಅದು ಲಕ್ಸುರಿ ಏನು ಬೇಕು ಕಂಫರ್ಟ್ ಏನು ಬೇಕು ಫ್ಲೆಕ್ಸಿಬಿಲಿಟಿ ಏನು ಬೇಕು ಸೌಂದರ್ಯ ಏನು ಬೇಕು ಮದುವೆ ಜೀವನದಲ್ಲಿ ಸುಖ ಏನು ಬೇಕು ಮನೆ ಏನು ಬೇಕು ಎಲ್ಲ ಕೊಡ್ತಾನೆ ಓಕೆನಾ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಪ್ಪ ಅಲ್ವಾ ಕೇಳಲಿಕ್ಕೆ ಕಹಿ ಆಗುತ್ತೆ ಮಾಡಿದರೆ ತುಂಬ ಸುಲಭ ಆಗುತ್ತೆ ಇದು ಮೀನ ಲಗ್ನದವರಿಗೆ ಅಂತಾರೆ ಎಲ್ರಿಗೂ ಇರ್ತದೆ ಬಟ್ ಮೀನ ಲಗ್ನದವರಿಗೆ ವಿಶೇಷ ರೀತಿಯಲ್ಲಿ ಇರ್ತದೆ ಓಕೆನಾ ಯಾಕಂದರೆ ಅವರಿಗೆ ಅದರಲ್ಲೇ ಕೆಲಸ ನಡೀಬೇಕು ಅಲ್ವಾ ಬೇರೆಯವರಿಗೆ ಬೇರೆ ಲಗ್ನ ಇದ್ದಾಗ ಬೇರೆ ರೀತಿಗಳು ಕೂಡ ನಡೀತದೆ ತೊಂದರೆ ಇಲ್ಲ ಬಟ್ ಮೀನ ಲಗ್ನದವರಿಗೆ ಅದೇ ಬೇಕು ಅದು ಬಿಟ್ಟರೆ ಬೇರೆ ಇರುವುದಿಲ್ಲ ಅವ್ರಿಗೆ ಓಕೆನಾ ಆ ಬಾರಿಕೆ ಅಂತ ನೋಡಿ ಬಾರಿಕೆ ಅಂತ ಗೊತ್ತಾಗುತ್ತೆ ಸೂಕ್ಷ್ಮತೆ ಅಂತ ನೋಡಿ ಅದು ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ನೀವೆಲ್ಲಿ ಎಡವು ಬಿದ್ದಿದ್ದೀರಾ ಅದನ್ನು ಶುಕ್ರ ತೋರಿಸ್ಕೊಡ್ತಾನೆ ಶುಕ್ರನ ಎನರ್ಜಿ ಏನು ಡಿಸ್ಕ್ರಿಮಿನೇಷನ್ ಪವರ್ ತಾರತಮ್ಯ ಮಾಡುವಂಥ ಶಕ್ತಿ ಶುಕ್ರ ಅಂದರೆ ಚಾಯ್ಸಸ್ ಅಲ್ವಾ ಶುಕ್ರ ಅಂದರೆ ರಿಫೈನರಿ ಓಕೆ ಆತನಿಂದ ಆ ಫಲ ಬರುತ್ತೆ ಅಲ್ವಾ ನೀವು ದೇವಸ್ಥಾನಕ್ಕೆ ಹೋಗ್ತೀರಾ ರೈಟ್ ಯಾವುದೇ ತೀರ್ಥಕ್ಷೇತ್ರ ಯಾತ್ರೆಗೆ ಹೋಗ್ತೀರಾ ಅಲ್ಲಿ ಪ್ರಸಾದ ಸ್ವೀಕಾರ ಮಾಡ್ತೀರಾ ಅನ್ನ ರೈಟ್ ಅದು ಮೀನರಾಶಿ ರೈಟ್ ಅದು ಮೀನರಾಶಿ ಓಕೆ ಸೊ ನೀವು ದೇವರ ದರ್ಶನ ಮಾಡಿದ ನಂತರ ದೇವರ ಪ್ರಸಾದವನ್ನು ಸ್ವೀಕಾರ ಮಾಡ್ತೀರಾ ನಿಮ್ಗೆ ಎಲ್ಲ ರೀತಿಯಲ್ಲಿ ಕೂಡ ಪಾಸಿಟಿವಿಟಿ ಬಂತು ಈಗ 100% बरुत्ते ट्राई माडि नोडि। कंडीशन अप्लाई नीवु देवस्थानक्के यावुदे देवस्थानक्के होगि प्रसाद ಸ್ವೀಕಾರ ಮಾಡಿ ಪ್ರಸಾದ ತೀರ್ಥ ಅದು ಇದು ತಗೊಂಡು ಬನ್ನಿ। ಅಲ್ಲಿಂದ ದೇವಸ್ಥಾನವನ್ನು ಬಿಟ್ಟವರು ನೇರ ಮನೆಗೆ ಬರಬೇಕು, ನೀವು ಬೇರೆ ಎಲ್ಲಿ ಹೋಗೋ ಆಗಿಲ್ಲ, ಇದು ಕಂಡೀಷನ್ ರೈಟ್। ಅಲ್ಲಿಂದ ಹೋಟೆಲಿಗೆ ಹೊರಟೋದ್ರಿ, ಅಲ್ಲಿಂದ ಇನ್ಯಾರ್ದು ಮನೆಗೆ ಹೊರಟೋದ್ರಿ, ಇವತ್ತು ಅದೆಲ್ಲ ಎನರ್ಜಿ ಹೊರಟೋಯ್ತು ಈಗ, ಓಕೆನಾ। ಅದಕ್ಕೆ ಯಾವುದೇ ದೇವಸ್ಥಾನಕ್ಕೆ ಹೋದರೂ ಕೂಡ ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಿ ಡೈರೆಕ್ಟ್ ನಿಮ್ಮ ಮನೆಗೆ ಬರಲಿಕ್ಕೆ ಅಲ್ವಾ। ಈಗ ಏನೋ ಬರಬೇಕಾದ್ರೆ ನಿಮಗೆ ಏನಾಯ್ತು, ಈಗ ಎಲ್ಲೋ ಈಗ ತಿರುಪತಿಗೆ ಹೋಗಿದ್ದೀನಿ ಅಂತ ಇಟ್ಕೊಳ್ಳೋಣ, ಬರಬೇಕಾದ್ರೆ ಪಾಪ ಹೋಟೆಲ್ಗೆ ಹೋಗಬೇಕು, ಏನೋ ತಿನ್ನಬೇಕು ಇರ್ತದೆ, ಇಲ್ಲ ಅಂತೇನಿಲ್ಲ, ನಿಮ್ಮ ಆ ತೀರ್ಥ ಏನೆಲ್ಲ ತಂದಿದ್ದೀರ ತೀರ್ಥ ಪ್ರಸಾದ ಎಲ್ಲ ಅದನ್ನೆಲ್ಲ ಪ್ರೊಟೆಕ್ಟ್ ಮಾಡಿ ಇಟ್ಟು ಹೋಗಿ ರೈಟ್ ತಾನೆ, ಕೈ ಮುಗಿದು ಸೇಫಾಗಿರಲಿಪ್ಪ ಗಾಡಿಯಲ್ಲಿ ರೈಟ್, ಆಗ ಹೋಗಿ ಮಾಡಿದ್ವಿ ಓಕೆನಾ। ಸೊ ಇದು ಕಂಡೀಷನ್, ಇದನ್ನು ನೀವು ಫಾಲೋ ಮಾಡಿದರೆ ನಾನು ಹೇಳ್ತೀನಿ 100% ರಿಸಲ್ಟ್ ಬರುತ್ತೆ ಓಕೆನಾ। ಇದೊಂದು ವಿಚಾರ ಗೊತ್ತಾಯಿತು। ಎರಡನೇ ವಿಚಾರ ಏನುಂಟು, ಮೀನ ಲಗ್ನದವರಿಗೆ ವಿಶೇಷ ರೀತಿಯಲ್ಲಿ ನೀವು ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಪ್ರಸಾದ ಕಟ್ಟು ಕೊಡ್ತಾರೆ, ನಿಮ್ಮ ಪ್ರಸಾದ ಕಟ್ಟಲ್ಲ, ಕೆಲವುಗಡೆ ಲಡ್ಡು ಕೊಡ್ತಾರೆ, ಅದು ಇದು ವಿಷಯ ಬೇರೆ ಓಕೆ। ನೀವು ಲಡ್ಡು ಕೊಟ್ಟರು ಕೂಡ ಅದನ್ನು ಹುಡಿ ಮಾಡಿ ತಿನ್ನಬೇಕಾಗುತ್ತೆ, ಅಥವಾ ಅಲ್ಲಿ ಹುಡಿಯಾದ ಪ್ರಸಾದ ಅದು ಕೊಟ್ಟೇ ಕೊಡ್ತಾರೆ ನಿಮಗೆ ರೈಟ್ ತಾನೆ। ಸೊ ಸಣ್ಣ ಸಣ್ಣದು ರೈಟ್ ತಾನೆ, ಸಕ್ಕರೆ ಮತ್ತು ಏನೋ ಮಿಕ್ಸ್ ಮಾಡಿ, ನಂಗೆ ಗೊತ್ತಿಲ್ಲ ಏನು ಮಿಕ್ಸ್ ಮಾಡ್ತಾರೆ ಅಂತ ಅದಿರುತ್ತೆ, ಅದನ್ನು ನೀವು ತಿನ್ನಬೇಕಾಗುತ್ತೆ, ಅದನ್ನು ನೀವು ತರಬೇಕಾಗುತ್ತೆ ಓಕೆನಾ। ಸೊ ತರಬೇಕಾಗುತ್ತೆ, ಅದು ತಂದಾಗ ಏನಾಗುತ್ತೆ ನಿಮಗೆ ಮೀನರಾಶಿಲಿ ಬಂದಂಥ ಸಮಸ್ಯೆ ನಿವಾರಣೆ ಆಗುತ್ತೆ ಓಕೆ। ಅದನ್ನು ತಿನ್ನಬೇಕಾಗುತ್ತೆ, ನೀವು ಶುಗರ್ ಇದ್ದರೂ ಕೂಡ ತಿನ್ನಬೇಕಾಗುತ್ತೆ ಅಷ್ಟೇ, ಸಿಹಿ ಅಂತೂ ಇದ್ದೇ ಇರ್ತದೆ ಓಕೆನಾ। ಸ್ವಲ್ಪ 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 ತಿಂದರೆ ಆಯಿತು ಓಕೆ, ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ, ಇದು ಟೆಕ್ನಿಕ್। ಈ ಟೆಕ್ನಿಕನ್ನು ಫಾಲೋ ಮಾಡಿದಾಗ ಮೀನ ಲಗ್ನದವ್ರಿಗೆ ಎಲ್ಲಿ ಅವರ ಮ್ಯಾರಿಡ್ ಲೈಫ್ ತೊಂದರೆ ಆಗಬೇಕು, ಇಲ್ಲ ಮ್ಯಾರಿಡ್ ಲೈಫ್ ತೊಂದರೆ ತಾನೇ ಇವ್ರಿಗೆ, ತುಂಬಾ ಇರಿಟೇಷನ್ ತಾನೇ, ಕೆಲವರಲ್ಲಿ ಎರಡೆರಡು ಮದುವೆ ಆಗಿರ್ತಾರೆ ಅಲ್ವಾ, ಎರಡು ಬಂದಿರ್ತದೆ ಸಂಬಂಧಗಳು, ಕೆಲವರೆಲ್ಲ ಡಿವೋರ್ಸ್ ಆಗಿರ್ತಾರೆ, ಕೆಲವರು ಇದ್ದುಕೊಂಡು ನರಕ ಅನುಭವಿಸ್ತಾ ಇರ್ತಾರೆ, ಕೆಲವರಿಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಇರ್ತದೆ ಆದರೂ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ, ಕೆಲವರು ಮರ್ಯಾದೆಗೆ ಅಂಜಿ ಸುಮ್ಮನೆ ಇರ್ತಾರೆ, ಇಂಥದ್ದೆಲ್ಲ ಪರಿಸ್ಥಿತಿ ಮೀನ ಲಗ್ನದವ್ರಿಗೆ ನೋಡ್ಕೊಳ್ಳಿ, ಹೌದಾ ಅಲ್ವಾ ಅಂತ ರೈಟಾ ಗೊತ್ತಾಗುತ್ತೆ ನಿಮಗೆ। ಟೋಟಲಿ ಬೆಡ್ರೂಮ್ ಲೈಫ್ ಡಿಸ್ಟರ್ಬೆನ್ಸ್ ಇರ್ತದೆ, ಏನು ಮಾಡಬೇಕು ಗೊತ್ತಾಗೋದಿಲ್ಲ ರೈಟಾ, ಕೋರ್ಟ್ ಕಚೇರಿ ಹೋಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಇರ್ತದೆ ಮೀನ ಲಗ್ನದವ್ರಿಗೆ ಅಲ್ವಾ। ಬಟ್ ನಾನು ಹೇಳಿದೆ ಈ ಟೆಕ್ನಿಕನ್ನು ಫಾಲೋ ಮಾಡಿ ನೋಡಿ, ಟೆಕ್ನಿಕನ್ನು ಫಾಲೋ ಮಾಡಿದಾಗ ಏನಾಗುತ್ತೆ, ಶುಕ್ರನಿಂದ ಉಚ್ಚ ಫಲ ಬರುತ್ತೆ ತಾನೇ, ಶುಕ್ರನಿಂದ ಉಚ್ಚ ಫಲ ಬರುತ್ತೆ ಅಲ್ಲ, ಆಗ ಶುಕ್ರ ಬಾರಿಕೆಯೇ ಹುಡುಕಿಸಿಕೊಡ್ತಾನೆ ನಿಮಗೆ, ಆ ಚಾಯ್ಸಸನ್ನು ಹುಡುಕಿಸಿಕೊಡ್ತಾನೆ, ಎಲ್ಲಿಂದ ತಪ್ಪು ಮಾಡ್ತಾ ಇದ್ದೀಯಪ್ಪ ಆ ತಪ್ಪನ್ನು ತಿದ್ದಿಗೋ ಅಂತ ಅವನು ದಾರಿ ತೋರಿಸ್ತಾನೆ ನಿಮಗೆ, ದಾರಿ ಬಂದುಬಿಡ್ತದೆ ಓಕೆ। ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕು, ಸೊ ದಾನ ಧರ್ಮ ಮಾಡಿ, ತೀರ್ಥಕ್ಷೇತ್ರ ಯಾತ್ರೆಗೆ ಹೋಗಿ, ಯಾರನ್ನದು ಕರ್ಕೊಂಡೋಗಿ ಹೋಗುವಾಗ ಅಲ್ಲಿ ಪ್ರಸಾದ ಸ್ವೀಕಾರ ಮಾಡಿ, ಇದೆಲ್ಲ ಮೋಸ್ಟ್ ಫೇವರಬಲ್ ಆದಂಥ ರಿಸಲ್ಟನ್ನು ನಿಮಗೆ ಕೊಡುವಂಥದ್ದು। ಯಾವಾಗಲೂ ಐಸೋಲೇಷನಲ್ಲಿರಿ, ಐಸೋಲೇಷನ್ ಗೊತ್ತಾಗುತ್ತಾ, ಒಂದಷ್ಟು ಜನರ ಗುಂಪಲ್ಲಿ ಇರಬೇಕಂತ ಏನಿಲ್ಲ, ನೀವು ದೇವರ ಯಾವಾಗಲೂ ಮೆಡಿಟೇಷನ್, ಯಾವಾಗಲೂ ಅವನ ಜೊತೆ ಕನೆಕ್ಷನ್, ಸೊ ಇದನ್ನು ನೀವೇನಾದರೂ ಇಟ್ಟುಕೊಂಡ್ರೆ ಅಂದರೆ ಲೈಫಲ್ಲಿ ಮತ್ತೆ ನಿಮಗೆ ಹಿಂತಿರುಗಿ ನೋಡುವಂಥದ್ದು ಇರುವುದಿಲ್ಲ ಓಕೆನಾ। ತುಂಬಾ ಭೌತಿಕತೆಗೆ ಬಂದುಬಿಟ್ಟಾಗ ಬಹಳ ಸಮಸ್ಯೆ ಕ್ರಿಯೇಟ್, ಹಾಗಾದರೆ ನಿಮಗೆ ತುಂಬಾ ದುಶ್ಮನ್ ಪ್ಲಾನೆಟ್ ಯಾರು, ಬುಧ ಓಕೆ। ಬುಧ ಬಹಳ ದುಶ್ಮನ್ ಮಾಡ್ತಾನೆ ನಿಮ್ಮ ಹತ್ರ, ಬುಧ ಬಹಳ ನಿಮ್ಮನ್ನು ತೊಂದರೆಗೊಳಪಡಿಸ್ತಾನೆ ರೈಟ್ ತಾನೆ, ನೀಚ ಫಲವನ್ನು ಕೊಡ್ತಾನೆ, ಸಮಸ್ಯೆ ಕ್ರಿಯೇಟ್ ಮಾಡ್ತಾನೆ, ಭೂಮಿ ವಿಚಾರ, ಮನೆ ವಿಚಾರ, ತಾಯಿ ವಿಚಾರ, ಹುಟ್ಟಿದ ಊರಿನ ವಿಚಾರ, ಒಡ ಹುಟ್ಟಿದವರ ವಿಚಾರ ರೈಟ್, ನಿಮ್ಮ ಎಜುಕೇಷನ್, ನಿಮ್ಮ ಪ್ರಾಥಮಿಕ ಎಜುಕೇಷನ್ ರೈಟ್ ತಾನೆ, ಇದರಲ್ಲೆಲ್ಲ ಕೂಡ ಸಮಸ್ಯೆ ಕ್ರಿಯೇಟ್ ಮಾಡಬಲ್ಲ। ಒಂದು ವೇಳೆ ಸಮಸ್ಯೆ ಇಲ್ಲಪ್ಪ ಅಂದಾದಾಗೆ ನಿಮ್ಮ ನಿಮ್ಮ ಜಾತಕದಲ್ಲಿ ಬುಧನಿಗೆ ಗುರುವಿನ ದೃಷ್ಟಿ ಬಂದಿರಬೇಕು, ಆಗ ಸಮಸ್ಯೆ ನಿವಾರಣೆ ಆಗಲಿ ಸ್ಟಾರ್ಟ್ ಆಗುತ್ತೆ, ಅನ್ಯತಾ ಆಗಲ್ಲ। ಅಥವಾ 4ನೇ ಮನೆಗೆ 7ನೇ ಮನೆಗೆ ಗುರುವಿನ ದೃಷ್ಟಿ, ಬುಧನಿಗೆ ಗುರುವಿನ ದೃಷ್ಟಿ ಅಲ್ವಾ, ಸೊ ಇದೆಲ್ಲ ಇದ್ದಾಗ ತಕ್ಕ ಮಟ್ಟಿಗೆ ಓಕೆ ಅಂತ ಹೇಳ್ಬೋದು, ಲಗ್ನದಲ್ಲಿ ಗುರು ಬಂದುಬಿಟ್ಟ ತಕ್ಕ ಮಟ್ಟಿಗೆ ಓಕೆ ಅಪ್ಪ ಏನೋ ಮ್ಯಾನೇಜ್ ಆಗುತ್ತೆ, ಏನೋ ಬ್ಯಾಲೆನ್ಸ್ ಆಗುತ್ತೆ ಆ ರೀತಿಯಾಗಿ ರೈಟ್ ತಾನೆ, ಅನ್ಯತಾ ಕಷ್ಟ ಅನುಭವಿಸ್ಬೇಕು ತಾನೆ ಕೆಲವೊಂದು ಬಾರಿ ರೈಟಾ, ಅರ್ಥ ಮಾಡ್ಕೊಳ್ಳಿ ಹೇಗಪ್ಪ ಇರ್ತದೆ। ಈಗ ನೀವು ಒಂದು ಜನ್ಮದಲ್ಲಿ ಅಂತೂ ಏನಾದರೂ ಮಾಡಿ ಬಂದಿರ್ಬೋದಲ್ವ, ಅದಕ್ಕೆ ಇಲ್ಲಿ ಸಂಕಟ ಅನುಭವಿಸ್ತಾ ಇದ್ದಾರೆ ರೈಟ್ ತಾನೆ, ಸುಮ್ಮನೆ ಅಂತೂ ಆಗೋದಿಲ್ಲ, ಎಲ್ಲ ಲೆಕ್ಕಾಚಾರ ಇರ್ತದೆ, ಒಂದು ಜನ್ಮದಲ್ಲಿ ಪ್ರೀವಿಯಸ್ ಜನ್ಮದಲ್ಲಿ ನೀವು ತೊಂದರೆ ಅನುಭವಿಸಿ ಬಂದಿರ್ಬೋದು, ಯಾರಿಗೂ ತೊಂದರೆ ಕೊಟ್ಟು ಬಂದಿರ್ಬೋದು ರೈಟ್ ತಾನೆ, ಯಾರಿಗೂ ತೊಂದರೆ ಕೊಟ್ಟು ಬಂದಿರ್ತೀರ, ಅದರಲ್ಲೂ ಕೂಡ ಯಾರ್ದೋ ಈ ಮೀನ ಲಗ್ನದವ್ರಿಗೆ ಏನು ಹೇಳ್ತಾ ಉಂಟು, ಯಾರ್ದೋ ಲಾಭವನ್ನು ನೀವು ಖರ್ಚು ಮಾಡಿದ್ದೀರಾ ಅಂತ ಉಂಟು, ಯಾರಿಗೋ ಲಾಭ ಕೊಡಬೇಕು ನೀವು, ಆ ಲಾಭವನ್ನು ನೀವು ಖರ್ಚು ಮಾಡಿದ್ದೀರಾ, ಅವರಿಗೆ ಮೋಸ ಮಾಡಿದ್ದೀರಾ ಅಂತ ಇಂಡಿಕೇಷನ್ ಉಂಟು ಅದರಲ್ಲಿ ಅಲ್ವಾ। ಹಾಗಾದರೆ ಯಾರೋ ಲಾಭ ಇಟ್ಕೊಂಡಿದ್ದೀರಾ, ಈ ಜನ್ಮದಲ್ಲಾದರೂ ಯಾರೋ ಲಾಭ ಇಟ್ಕೊಂಡಿದ್ದೀರಾ ನೋಡ್ಕೊಳ್ಳಿ, ಅದನ್ನು ಯಾರೋ ಲಾಭವನ್ನು ಬ್ಲಾಕ್ ಮಾಡಿ ಇಟ್ಕೊಂಡಿದ್ದೀರಾ, ಸೊ ಅದನ್ನು ಕೊಡಬೇಕಾದಿತ್ತು ನಿಮಗೆ ರೈಟಾ, ಅರ್ಥ ಆಯಿತು ಅಂತ ಇಟ್ಕೊಳ್ತೀನಪ್ಪ। ಸೊ ಮೀನ ಲಗ್ನದವ್ರಿಗೆ ನಾನು ಹೇಳಿದಂಥ ಟೆಕ್ನಿಕ್ ಇದು, ಬಹಳ ಸಾಧಾರಣ ಟೆಕ್ನಿಕ್ ಇದು, ಬಟ್ ಈಸ್ ಅ ಅಮೋಘ ಟೆಕ್ನಿಕ್, ತುಂಬಾ ಫೇವರಬಲ್ ಕೆಲಸ ಮಾಡುತ್ತೆ, ನಿಮ್ಮೆಲ್ಲ ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡ್ಕೋದು ಸಾಧ್ಯತೆ ಉಂಟು। ಬಟ್ ನಾವೇನು ಮಾಡ್ತೇವೆ, ಒಂದು ದಿವಸ ನಾನು ಹೇಳಿದ ಟೆಕ್ನಿಕ್ ಯೂಸ್ ಆಯಿತು, ಮಾರನೇ ದಿವಸ ಇದೆ, ಮೂರನೇ ದಿನ ಹೋಯಿತು, ಒಂದು ದಿವಸ ಎರಡು ದಿವಸ ಮೂರನೇ ದಿನ ಯಾವುದೂ ಇಲ್ಲ, ಯಾವುದೇ ಸುಮ್ಮನೆ ಮಾರೆ ಆ ಜನಕ್ಕೇನು ಕೆಲಸ ಇಲ್ಲ, ಅಲ್ಲಿ ಕೂತ್ಕೊಂಡು ಹೇಳ್ತಾ ಇರ್ತದೆ ರೈಟ್ ತಾನೆ, ಅದೆಲ್ಲ ಆಗೋದೇ ಇಲ್ಲ, ನಾನು 3 ಲಕ್ಷ ಖರ್ಚು ಮಾಡಿ ಇಷ್ಟರ ಪೂಜೆ ಎಲ್ಲ ಮಾಡಿಸಿದೆ, ಎಲ್ಲ ಆಯಿತು ನಮ್ಮದು, ಆದರೂ ಏನು ಬರಲಿಲ್ಲ, ಮತ್ತು ಇದರಲ್ಲಿ ಒಂದು ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ತಿನ್ನಿ ಅಂತ ಹೇಳ್ತಾನೆ, ಹುಚ್ಚಲ್ಲ ಅವನಿಗೆ ಅಲ್ವಾ, ಸೊ ಈ ರೀತಿ ಬರ್ತದೆ ಮೆಂಟಲಿ, ಯಾಕಂದರೆ ನಿಮಗೆ ಅದು ಸೊಲ್ಯೂಷನ್ ಬರಲಿಕ್ಕೇನೆಲ್ಲ ಅಂತ ಪರಿಸ್ಥಿತಿ ರೈಟಾ ಓಕೆನಾ ಓಕೆ, ಅರ್ಥ ಆಯಿತಾ, ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ। ಅದಕ್ಕೋಸ್ಕರ ಏನು ದಾನ ಮಾಡ್ತೀರಾ, ಯಾರಿಗೆ ಸಹಾಯ ಮಾಡ್ತೀರಾ, ಯಾರಿಗೆ ಹಣಕಾಸಿನ ಸಹಾಯ ಮಾಡ್ತೀರಾ, ನೀವು ಏನು ಬೇಕಾದರೂ ಮಾಡಿ. ದಯವಿಟ್ಟು ಅದನ್ನು ಬೇರೆಯವರ ಜೊತೆ ಹೇಳ್ಕೊಳ್ಳಿಕ್ಕೆ ಅಂತ ಹೋಗಬೇಡಿ. ಸಹಾಯ ಅಲ್ಲಿಗೆ ಬಿಟ್ಟು ಬಿಡಿ, ಅದನ್ನು ಮರೆತು ಬಿಡಿ, ಅದನ್ನು ಮುಗೀತಲ್ಲಿಗೆ. ಬಟ್ ಅದರಿಂದ ಒಳ್ಳೆಯದು ಕೇಳಲಿಕ್ಕೆ ಸಿಗುತ್ತೆ ಅದಂತೂ ಆಗೋದಿಲ್ಲ. ಯಾಕಂದರೆ ಸಮುದ್ರ ಮಥನ ನಡಿಬೇಕಾದ್ರೆ ಆ ಒಂದು ಸಮಯದಲ್ಲಿ ವಿಷ್ಣು ಕೂರ್ಮಾವತಾರವನ್ನು ತಾಳಿ ಮಂದಾರ ಪರ್ವತದ ಅಡಿಗೆ ಹೋಗಿ ಕೂತಿರ್ತಾನೆ. ಆ ಒಂದು ಕೂರ್ಮದ ಮೇಲೆ, ಕೂರ್ಮ ಅಂದರೆ ಆಮೆಯ ಮೇಲೆ ಎಲ್ಲರೂ ಕೂಡ ಏನು ಮಾಡಿರ್ತಾರೆ ಅಲ್ವಾ, ಶನಿ ಮಹಾರಾಜ ಅದು, ರೈಟ್ ತಾನೆ, ಕೂರ್ಮ ಅವತಾರ. ಆ ಎಲ್ಲರೂ ಕೂಡ ಅದರ ಮೇಲೆ ಪರ್ವತವನ್ನಿಟ್ಟು ಮಂಥನಂತೂ ಮಾಡಿರ್ತಾರೆ. ಎಲ್ಲ ವಸ್ತುಗಳಲ್ಲಿಂದ ಬಂದಿರ್ತವೆ. ಎಲ್ಲ ಆದ ನಂತರ ಆಮೆ ಮೆಲ್ಲನೆ ಮೇಲೆ ಬರ್ತಿದ್ದು ಕೂರ್ಮ, ರೈಟ್ ತಾನೆ. ಬಟ್ ಅದಕ್ಕೆ ಯಾರು ಅಪ್ರಿಸಿಯೇಷನ್ ಕೊಡಲೇ ಇಲ್ಲ, ಅಪ್ರಿಸಿಯೇಟ್ ಮಾಡಲೇ ಇಲ್ಲ, ಯಾರು ಹೊಗಳಲೇ ಇಲ್ಲ, ಒಂದು ಮಾತನ್ನು ಹೇಳಲಿಲ್ಲ, ಅಟ್ಲೀಸ್ಟ್ ಥ್ಯಾಂಕ್ಸ್ ಕೂಡ ಹೇಳಲಿಲ್ಲ. ಅಂಥ ಪರಿ ಅದಕ್ಕೇ ಉಪಕಾರ ಮಾಡಿದರೆ ನಿಮಗೆ ಬೇರೆಯವರು ನಿಮ್ಮನ್ನು ಮೆಚ್ಚಿಕೊಳ್ಬೇಕು, ಥ್ಯಾಂಕ್ಸ್ ಹೇಳಬೇಕು, ಇನ್ನೇನೋ ಮಾಡಬೇಕು, ಇದನ್ನು ನೀವು ಬಯಸುವಂತೇನೇ ಇಲ್ಲ. ನೀವು ಸುಮ್ಮನೆ ಇರಬೇಕು, ನಿಮ್ಮ ಕೆಲಸ ಅಷ್ಟೇ ಮಾಡಿ ಬಂದ್ರಿ, ಒಳ್ಳೆಯದಾಯಿತು, ಮುಗೀತು, ಫಿನಿಶ್, ರೈಟಾ. ಅರ್ಥ ಆಯಿತಾ ನಿಮಗೆ ಕೂರ್ಮಾವತಾರ? ಓಕೆನಾ? ಸೊ ಈ ರೀತಿ, ರೈಟಾ. ಕೂರ್ಮ ಇಲ್ಲ ಅಂದರೆ ಸಮುದ್ರ ಮಂಥನ ಕೂಡ ಆಗ್ತಾ ಇರಲಿಲ್ಲ ಅಲ್ವಾ. ಕೂರ್ಮಾವತಾರ ಇಲ್ಲ ವಿಷ್ಣುವಿನದಂತ ಸಮುದ್ರ ಮಂಥನ ಕೂಡ ಆಗ್ತಾರೆ. ಯಾಕಂದರೆ ಅವರೇನು ಮಂದಾರ ಪರ್ವತ ಇಟ್ಟಿದ್ದಾರೆ, ಅದು ಸಮುದ್ರದ ಒಳಗೆ ಹೋಗ್ತಾ ಇತ್ತು. ಬಟ್ ಅದನ್ನು ತಡೆದು ನಿಲ್ಲುವಂಥ ತಾಕತ್ತು ಅದಕ್ಕೆ ಇತ್ತು, ರೈಟ್ ತಾನೆ, ಕೂರ್ಮಾವತಾರ ಅಲ್ವಾ. ಅವರೆಲ್ಲ ವಿಷ್ಣುವಿಗೆ ಪ್ರಾರ್ಥನೆ ಮಾಡಿಕೊಂಡಾಗ ವಿಷ್ಣು ಕೂರ್ಮಾವತಾರನ ತಾಳಿ ಅದರಡಿಗೆ ಹೋಗಿ ಕೂತಿರುವಂಥದ್ದು, ಅದರ ಬೆನ್ನ ಮೇಲೆ ಮಂದಾರ ಪರ್ವತವನ್ನು ಇಟ್ಟು ಕಡಿದಿರುವಂಥದ್ದು. ಓಕೆನಾ? ಸೊ ಹೀಗೆ ಅಂದರೆ ನಿಮಗೆ ಕಷ್ಟ ಆಗುತ್ತೆ, ತೊಂದರೆ ಆಗುತ್ತೆ, ಇರಿಟೇಷನ್ ಇರ್ತದೆ, ಸಹಿಸ್ಕೊಳ್ಬೇಕಾಗುತ್ತೆ, ಎಲ್ಲ ಓಕೆ. ಅದರಲ್ಲಿ ಅಪ್ರಿಸಿಯೇಷನ್ ಸಿಗಬೇಕು, ಅದರಲ್ಲಿ ಹೊಗಳಿಕೆ ಸಿಗಬೇಕು, ಅವರೊಂದಷ್ಟು ಜನಕ್ಕೆ ಹೇಳಬೇಕು ನನ್ನ ಬಗ್ಗೆ. ಸೊ ಇದನ್ನು ಇಟ್ಕೊಂಡ್ರಿ ನೀವು ಫೇಲ್, ರೈಟಾ. ಅದಕ್ಕೇನು ಹೇಳೋದಲ್ವಾ, ಹಿರಿಯರು ಸುಮ್ಮನೆ ಅಂತ ಹೇಳಿರೋದಿಲ್ಲ, ಎಡಗೈಲಿ ಕೊಟ್ಟದ್ದು ಬಲಗೈಗೆ ಗೊತ್ತಾಗಬಾರ್ದು ಅಲ್ವಾ. ಸೊ ಯಾವುದು ಅಂದರೆ ಅದರ ಅರ್ಥ ಏನಂದರೆ ಒಬ್ರಿಗೆ ಗೊತ್ತಾಗಬಾರ್ದು, ಯಾರಿಗೆ ಗೊತ್ತಾಗುವಂಥ ಅಗತ್ಯ ಇಲ್ಲ. ಟಾಮ್ ಮಾಡಲೇಬಾರ್ದು, ರೈಟ್ ತಾನೆ, ಟಾಮ್ ಮಾಡಬಾರ್ದು. ಇಲ್ಲಿ ಫೇಸ್ಬುಕ್ಕಲ್ಲಿ ಕೆಲವೆಲ್ಲ ಫೋಟೋ ನೋಡಿರ್ತಾರೆ, ಒಂದು ಬಾಳೆಹಣ್ಣನ್ನು ಕೊಟ್ಟು ಅದನ್ನು ಫೋಟೋ ತೆಗೆಸ್ಕೊಂಡು ಹಾಕಿರ್ತಾರೆ, ಅಂಥ ಪರಿಸ್ಥಿತಿ, ರೈಟ್ ತಾನೆ. ನಿಮಗೆಲ್ಲ ನೆಗೆ ಬರ್ಬೋದು, ರೈಟಾ. ಸೊ ಅಂಥವ್ರು ಕೂಡ ಇದ್ದಾರೆ, ರೈಟಾ. ಸೊ ಓಕೆ, ಸೊ ದೊಡ್ಡವರೆಲ್ಲ ದಾನಂತೂ ಮಾಡ್ತಾರೆ, ಎಲ್ಲರೂ ಕೂಡ ಮಾಡ್ತಾರೆ. ದಾನ ಮಾಡಿದ್ರೇ ತಾನೇ ಅವ್ರಿಗೆ ಅವರ ಉತ್ಪತ್ತಿ ಹೆಚ್ಚಾಗೋದು, ಅನ್ಯತಾ ಆಗೋದಿಲ್ಲ. ಅವ್ರು ಯಾವತ್ತಾದ್ರೂ ಹೇಳಿಕೊಂಡಿರ್ತಾರ? ಇಲ್ಲ ತಾನೇ. ನಮ್ಮ ರಾಜ್ಕುಮಾರ ಯಾರು, ನಮ್ಮ ಪುನೀತ್ ರಾಜ್ಕುಮಾರ್, ರೈಟ್ ತಾನೆ, ಅವ್ರೇನು ದಾನ ಮಾಡಿ ಯಾವತ್ತಾದ್ರು ಹೇಳಿಕೊಂಡದ್ದುಂಟಾ? ಇಲ್ಲ ತಾನೇ. ಮತ್ತೆ ಅದು ತನ್ನಿಂದಾನೇ ಗೊತ್ತಾಗಿರುವಂಥದ್ದು. ಅವ್ರು ಎಷ್ಟು ಜನನ ಸಾಕ್ತಾಯಿದ್ರು, ಎಷ್ಟು ಅನಾಥಾಶ್ರಮಕ್ಕೆ ಅವರು ದೇಣಿಗೆ ನೀಡ್ತಾಯಿದ್ರು, ಗೋಶಾಲೆಗಳನ್ನು ಕಟ್ಟಿ ಅದನ್ನು ಗೋಗಳನ್ನು ಸಾಕ್ತಾಯಿದ್ರು, ಅವ್ರು ಎಷ್ಟು ಮಂದಿಗೆ ಹೆಲ್ಪ್ ಮಾಡ್ತಾಯಿದ್ರು. ಅದು ಕೂಡ ಹಣ ಕೊಡುವಾಗ ಏನು ನಾನು ಯಾರಿಗೂ ಹೇಳಬೇಡಪ್ಪ ಅಂತ ಹೇಳಿನೇ ಕೊಡ್ತಾಯಿದ್ರು, ಯಾರ ಜೊತೆ ಕೂಡ ಹೇಳ್ಕೊಬೇಡ, ಏನೂ ಬೇಕಾಗಿಲ್ಲ, ನೀನು ಇಟ್ಕೋ, ನೀನು ಸರಿಯಾಗು, ರೈಟ್ ತಾನೆ. ಆ ರೀತಿ ತಾನೆ ಆ ಮಹಾತ್ಮ ನಮಗೊಂದು ದಾರಿ ತೋರಿಸಿಕೊಟ್ಟು ಹೋಗಿದ್ದಾರೆ ತಾನೆ, ರೈಟ್ ತಾನೆ. ಓಕೆ, ಅದಕ್ಕೆ ಪುನೀತ್ ರಾಜ್ಕುಮಾರ್ದು ದೇವರಾಗಿ ಬಿಟ್ಟಿದ್ದಾರೆ. ಓಕೆನಾ? ಅರ್ಥ ಆಯಿತಾ ನಿಮಗೀಗ? ಅರ್ಥ ಆಯಿತು ಅಂತ ಇಟ್ಕೊಳ್ತೀನಪ್ಪ. ಸೊ ಸಣ್ಣ ಪಾಯಿಂಟ್ ಇದು, ದೊಡ್ಡ ರಿಸಲ್ಟ್, ರೈಟ್ ತಾನೆ. ಸೊ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮಾತಾಡ್ತೀನಿ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು, ಮಕ್ಕಳ ಬಗ್ಗೆ ಕೂಡ ಮಾತಾಡ್ತೇನೆ. ಅದಕ್ಕಿಂತಲೂ ಮುಂಚೆ ನಾವೇನು ಮಾಡೋಣ, ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ. ಹಲೋ ಅಮ್ಮ, ನಮಸ್ತೆ. ಯಾರು ಮಾತಾಡ್ತಿದ್ರಮ್ಮ, ಎಲ್ಲಿಂದ? ಇದು ಕಾಸರಗೋಡಿಂದ ಜ್ಯೋತಿ ಅಂತ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನನ್ನ ಬಗ್ಗೆನೇ ತಿಳ್ಕೊಬೇಕಿತ್ತು. ಆಯ್ತಮ್ಮ, ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ ತಾಯಿ. 14 ಜನವರಿ. ಓಕೆ. 1995. ಆಯ್ತಮ್ಮ, ಸಮಯ ಹೇಳಿ ತಾಯಿ. ಸಮಯನಾ? ಅಯ್ಯೋ ದೇವರೇ, ಯಾವುದು ರೆಡಿ ಮಾಡಿ ಇಟ್ಕೊಂಡಿರೋದಿಲ್ಲ, ರೈಟಾ. ಮತ್ತೆ ಹೋಗುವಾಗ ಸಮಯ ಹುಡುಕ್ಲಿಕ್ಕೆ ಆಯಿತು ಅಲ್ವಾ, ಇಂಥ ಪರಿಸ್ಥಿತಿ. ಜ್ಯೋತಿಯವರು ಅದೇನು ಟಿ ವಿ ನೋಡ್ಕೊಂಡು ಮಾತಾಡ್ತಾ ಇದ್ದೀರಾ ಅಥವಾ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ ಗೊತ್ತಿಲ್ಲ ನನಗೆ. ಇಷ್ಟಂತೂ ಹೇಳ್ತೇನೆ, ಮೊತ್ತ ಮೊದಲನೇದಾಗಿ ಯಾರ ಜೊತೆ ಜಗಳ ಮಾಡುವ ಸ್ವಭಾವ ಇದೆಯಲ್ಲ ಅದನ್ನು ಮೊದಲು ಕ್ಲೋಸ್ ಮಾಡಿ, ರೈಟ್ ತಾನೆ. ಜಗಳ ಮಾಡಲಿಕ್ಕಂತೂ ಹೋಗಬೇಡಿ, ನಿಮ್ಮಷ್ಟಕ್ಕೆ ನೀವಿದ್ದು ಬಿಡಿ. ಡಿಸ್ಪ್ಯೂಟ್ ಅಂತೂ ಆಗುತ್ತೆ, ಆರೋಗ್ಯದ ಸಮಸ್ಯೆ ಕ್ರಿಯೇಟ್ ಆಗುತ್ತೆ, ಮದುವೆ ಜೀವನ ಸಮಸ್ಯೆಗಳಾಗುತ್ತೆ. ಬಿ ಕೇರ್ಫುಲ್, ತುಂಬ ಕೇರ್ಫುಲ್ ಆಗಿರಬೇಕು. ಜ್ಯೋತಿಯವರು ಯಾರು ಕರೆ ಮಾಡಿದರೆ ಅವರು, ಇಷ್ಟಂತ ನೋಡ್ಕೊಳ್ಳಿ, ರೈಟ್ ತಾನೆ. ಇನ್ನೂ ಬೇಕಾದರೆ ಪರ್ಸನಲ್ ಆಗಿ ಭೇಟಿ ಮಾಡಿ, ತುಂಬ ಚೆನ್ನಾಗಿರ್ತಾರೆ, ಒಳ್ಳೆಯದಾಗಲಿ. ಓಕೆ, ಹಾಗಾದರೆ ಮೀನ ಲಗ್ನದವ್ರಿಗೆ ವಿಷಯ ಗೊತ್ತಾಯಿತು. ಓಕೆನಾ, ಮೀನ ಲಗ್ನದ ವಿಷಯ ಗೊತ್ತಾಯಿತು. ಓಕೆ, ಸೊ ಇದನ್ನು ಫಾಲೋ ಮಾಡಿದಾಗ ಮೀನ ಲಗ್ನದವ್ರಿಗೆ ಏನೆಲ್ಲ ಭೂಮಿ ವಿಚಾರದಲ್ಲಿ ಸಮಸ್ಯೆ ಆಗಬೇಕಲ್ಲ, ಭೂಮಿ ವಿಚಾರದಲ್ಲಿ ನಿಮ್ಮ ಒಡ ಹುಟ್ಟಿದವ್ರ ಜೊತೆಗೆ ಏನೇನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ತದೆ, ರೈಟ್ ತಾನೆ. ಸೊ ಇದನ್ನು ನೋಡ್ಕೊಳ್ಳಿಕ್ಕೆ, ಪಾಲು ಪಟ್ಟಿಯಲ್ಲಿ ಏನು ತೊಂದರೆ ಆಗಿರ್ತದೆ, ಇದೆಲ್ಲವೂ ಕೂಡ ನಿವಾರಣೆ ಆಗುವಂಥ ಸಾಧ್ಯತೆ ತೀರಾ ಜಾಸ್ತಿ ನಾನು ಹೇಳಿದ ಟೆಕ್ನಿಕನ್ನು ಫಾಲೋ ಮಾಡಿದಾಗ. ಇನ್ನೊಂದು ಟೆಕ್ನಿಕ್ ಇದೆ, ಏನು ಗೊತ್ತಾ, ಹೆಚ್ಚಾಗಿ ಪುಸ್ತಕಗಳನ್ನು ಓದೋದು, ರೀಡ್ ಮಾಡೋದು, ರೈಟ್ ತಾನೆ. ನೆನ್ಪಿಟ್ಕೊಳ್ಳಿ, ನಿಮಗೆ ಒಂದು ಮಾತು ಹೇಳ್ತೇನೆ ನಮ್ಮ ಮೀನ ಲಗ್ನದವ್ರಿಗೆ, ನಿಮ್ಮ ಕೈಯಲ್ಲಿ ಪೆನ್ನು ಉಳಿಯುವುದಿಲ್ಲ, ರೈಟ್ ತಾನೆ. ನಿಮ್ಮ ಕೈಯಲ್ಲಿ ಪೆನ್ನು ಉಳಿಯುವುದಿಲ್ಲ, ಪೆನ್ ಇದ್ದರೆ ಟಾಪ್ ಇಲ್ಲ, ಟಾಪ್ ಇದ್ದರೆ ಪೆನ್ ಇಲ್ಲ ಅಂತ ಪರಿಸ್ಥಿತಿ, ರೈಟಾ. ಮೇ ನೋಡಿಬೇಕಾದ್ರೆ ಪೇಪರ್ ವರ್ಕಲ್ಲಿ ಸಮಸ್ಯೆ, ಒಂದಷ್ಟು ಪುಸ್ತಕಗಳನ್ನು ತಂದಿಡ್ತೀರ ಮನೆಯಲ್ಲಿ, ಓದೋದಿಲ್ಲ, ರೈಟ್ ತಾನೆ. ಓದಲಿಕ್ಕೆ ನಿಮ್ಮಿಂದ ಆಗೋದಿಲ್ಲ, ರೈಟ್. ಕೆಲವೊಮ್ಮೆ ಕಮ್ಯುನಿಕೇಷನ್ ಡಿಸ್ಟರ್ಬೆನ್ಸ್, ನರಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳು, ರೈಟ್ ತಾನೆ. ಯಾವುದೇ ಹೊಸ ಮೊಬೈಲ್ ಅನ್ನು ಖರೀದಿ ಮಾಡಿದ್ರು ಕೂಡ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅಥವಾ ಮೊಬೈಲ್ ನ ಡಿಸ್ಪ್ಲೇ ಒಡೆದು ಹೋಗುತ್ತೆ ರೈಟ್ ಆಗುತ್ತೆ ತಾನೆ ಬೇಕಾದ ನೋಡಿ ಅಲ್ವಾ ಸೋ ಆನಂತರ ಪೇಪರ್ ವರ್ಕ್ ಅಲ್ಲಿ ವಿಶೇಷ ರೀತಿಯ ಸಮಸ್ಯೆಗಳು ಸರ್ಟಿಫಿಕೇಟ್ ಅಲ್ಲಿ ಸಮಸ್ಯೆಗಳು ರೈಟ್ ಆ ಸರ್ಟಿಫಿಕೇಟ್ ಏನೋ ಸರ್ಟಿಫಿಕೇಟ್ ಪಡ್ಕೊಂಡು ಅದರಲ್ಲಿ ಸಮಸ್ಯೆಗಳು ಅಥವಾ ಭೂಮಿ ವಿಚಾರದಲ್ಲಿ ಪೇಪರ್ ವರ್ಕ್ ಅಲ್ಲಿ ಪ್ರಾಬ್ಲಮ್ ರೈಟ್ ಆನಂತರ ಅಕ್ಕಪಕ್ಕದ ಮನೆಯವರ ಜೊತೆಗೆ ಮಿಸ್ಅಂಡರ್‌ಸ್ಟ್ಯಾಂಡಿಂಗ್ ಗೊತ್ತಿಲ್ಲ ಅವರು ಏನೋ ನಿಮ್ಮನ್ನ ತಿಳ್ಕೊಂಡಿರ್ತಾರೆ ನೀವೇನೋ ತಿಳ್ಕೊಂಡಿರ್ತೀರಾ ಆ ರೀತಿಯಾದ ಒಂದು ಪರಿಸ್ಥಿತಿ ಓಕೆ ಈ ಒಂದು ಪರಿಸ್ಥಿತಿ ನಿಮ್ಮಲ್ಲಿ ಉಂಟು ಅಂತಾದಾಗ ಈ ಪರಿಸ್ಥಿತಿ ನಿಮ್ಮಲ್ಲಿ ಉಂಟು ರೈಟ್ ತಾನೆ ಅದರಲ್ಲೂ ಕೂಡ ವಿಶೇಷವಾಗಿ ನಾನು ಹೇಳಬೇಕಾದ ಈ ಪೆನ್ನಿನ ವಿಚಾರ ಪೆನ್ ಒಂದು ಉಳಿಯುವುದಿಲ್ಲ ಪೆನ್ ಪುಸ್ತಕ ತಂದಿಟ್ಟು ಓದಲಿಕ್ಕೆ ಆಗುವುದಿಲ್ಲ ಮೊಬೈಲ್ ಹೊಸ್ತು ತಂದ್ರೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಮತ್ತೆ ಅದು ಡಿಸ್ಪ್ಲೇ ಒಡೆದು ಹೋಗುತ್ತೆ ಇಂಥ ಪರಿಸ್ಥಿತಿ ಇದ್ದಾಗ ನಿಮ್ಮ ಬುದ್ಧ ಚೆನ್ನಾಗಿಲ್ಲ ಅಂತಲೇ ಆಯಿತು ರೈಟ್ ತಾನೆ ಅದರ ಜೊತೆಗೆ ನರದೌರ್ಬಲ್ಯ ನಪುಂಸಕತೆ ಇದೆಲ್ಲ ಇದ್ದಾಗ 100% ನಿಮ್ಮ ಬುದ್ಧ ಕೆಟ್ಟೋಗ್ಬಿಟ್ಟ ಈಗ ಓಕೆ ಆತನನ್ನು ಚೆನ್ನಾಗಿ ಇಟ್ಕೊಳ್ಬೇಕಪ್ಪ ಏನಪ್ಪ ಮಾಡೋದು ಬುಧನನ್ನು ಚೆನ್ನಾಗಿ ಒಂದನೇದಾಗಿ ಡೌನ್ ಟು ಅರ್ತ್ ಓಕೆ ಪ್ರತಿಯೊಂದು ವಿಚಾರದೊಳಗೆ ಡೌನ್ ಟು ಅರ್ತ್ ಇರಬೇಕು ಯಾರು ಎದುರಿಗೆ ಸಿಕ್ಕಿದ್ರು ಸರ್ ನಮಸ್ತೆ ರೈಟ್ ಯಾರೋ ನಿಮಗೆ ನಿಮ್ಮ ಕೆಲಸ ಮಾಡಿಕೊಟ್ರು ಧನ್ಯವಾದಗಳು ಸರ್ ಓಕೆ ಹೀಗೆ ಇದು ಬೆಂಡ್ ಆಗಲೇಬೇಕು ಓಕೆನಾ ನಿಮಗೆ ಇವತ್ತು ಯಾರಾದರೂ ಹಾರ ಹಾಕ್ತಾರೆ ಅಂತ ಇಟ್ಕೊಳ್ಳೋಣ ಓಕೆ ನಿಮಗೆ ಹಾರ ಹಾಕ್ತಾರೆ ಸೊ ಬೆಂಡ್ ಆಗ್ತಿರ್ತಾನೆ ಬೆಂಡ್ ಆದರೆ ಅಂತಾನೆ ಹಾರ ಬೀಳೋದು ಹೀಗೆ ನಿಂತ್ಕೊಂಡು ಇಲ್ಲಿ ಹಾರ ಬೀಳುತ್ತೆ ನಿಮಗೆ ರೈಟಾ ಮದುವೆ ಆಗಬೇಕಾದ್ರೂ ಕೂಡ ಬೆಂಡ್ ಆಗಬೇಕು ತಾನೆ ಅಲ್ವಾ ಒಬ್ಬರಿಗೊಬ್ಬರು ಸರೆಂಡರ್ ಆಗಬೇಕು ತಾನೆ ಅದಕ್ಕೆ ತಾನೆ ಹಾರ ಹಾಕೋದು ರೈಟಾ तो ಗಂಡ ಗಂಡ ಹೀಗೆ ಬೆಂಡ್ ಆಗ್ತಾನೆ ಹೆಂಡತಿ ಹಾರ ಹಾಕ್ತಾಳೆ ಹೆಂಡತಿ ಬೆಂಡ್ ಆಗ್ತಾನೆ ಗಂಡ ಹಾರ ಹಾಕ್ತಾನೆ ಯಾಕೆ ಹಾಗೆ ಅಲ್ವಾ ಒಬ್ಬರಿಗೊಬ್ಬರು ಸರೆಂಡರ್ ಆಗಿರಿ ಅಪ್ಪ ಅಂತ ಒಬ್ಬರಿಗೊಬ್ಬರು ತಗ್ಗಿ ಬಗ್ಗಿ ನಡೆಕೊಂಡು ಸರೆಂಡರ್ ಆಗಿರಿ ಆಗ ಬುಧನಿಂದ ಬರತಕ್ಕಂಥ ಸಮಸ್ಯೆ ನಿವಾರಣೆ ಆಗುತ್ತೆ 100% ಓಕೆ ಅರ್ಥ ಆಯ್ತು ಓಕೆ ಸೋ ಇದರ ಬಗ್ಗೆ ಬಹಳಷ್ಟು ವಿಚಾರಗಳು ಮಾತಾಡಲಿಕ್ಕೆ ಖಂಡಿತ ಮಾತಾಡ್ತೀನಿ ಈಗ ಮಕ್ಕಳ ಬಗ್ಗೆ ಹೇಳ್ತೇನೆ ಅಂತ ಹೇಳಿದೆ ಖಂಡಿತ ಮಕ್ಕಳ ಬಗ್ಗೆ ಒಂದೆರಡು ಮಾತಾಡಿ ಮತ್ತೆ ಇದರ ಬಗ್ಗೆ ಮುಂದುವರಿಸ್ತೇನೆ ಓಕೆನಾ ಈಗ ಮಕ್ಕಳಿಗೆ ಎಜುಕೇಷನ್ ಸ್ಟಾರ್ಟ್ ಆಗ್ತಾ ಉಂಟು ಕೆಲವರಿಗೆಲ್ಲ ಮೋಸ್ಟ್ ಸ್ಟಾರ್ಟ್ ಆಗಿದೆ ಸಣ್ಣ ಮಕ್ಕಳಿಗೆಲ್ಲ ರೈಟ್ ತಾನೆ ಸೊ ನೀವೇನು ಮಾಡಬೇಕು ನೀವೇನು ಮಾಡಬೇಕು ಒಂದು ಸಣ್ಣ ಟೆಕ್ನಿಕನ್ನು ಫಾಲೋ ಮಾಡಿ ಹೇಳಿಕೊಡ್ತೇನೆ ನಿಮಗೆ ನಿಮ್ಮ ಮನೆಯ ಉತ್ತರದ ಭಾಗದಲ್ಲಿ ಓಕೆ ಎಕ್ಸಾಕ್ಟ್ ಉತ್ತರ ಬರಬೇಕು ಅಂದರೆ ನಾರ್ತ್ ವೆಸ್ಟ್ ನಾರ್ತ್ ಈಸ್ಟ್ನ ಸೆಂಟರ್ ಪಾಯಿಂಟ್ ಓಕೆ ಅದು ನೀವು ಕಂಪಾಸನ್ನು ಇಟ್ಕೊಂಡಾಗ 0 ಬಂದಿರ್ತದೆ ಅಥವಾ 360 ಡಿಗ್ರಿ ಅಂತ ತೋರಿಸ್ತಾ ಇರ್ತದೆ ರೈಟ್ ತಾನೆ ಸೊ ಅದು ಉತ್ತರ ದಿಕ್ಕು ನಿಮ್ಮ ಮನೆ ಉತ್ತರ ದಿಕ್ಕು ಎಕ್ಸಾಕ್ಟ್ ಉತ್ತರ ದಿಕ್ಕು ಓಕೆ ನೀವೀಗ ಉತ್ತರ ದಿಕ್ಕಿನಲ್ಲಿ ಏನು ಮಾಡಬೇಕು ಈಗ ಅಲ್ಲಿ ಏನುಂಟು ಏನಿಲ್ಲ ಅದು ಬೇಕಾಗಿಲ್ಲ ಅಲ್ವಾ ದೇವರ ಕೋಣೆ ಉಂಟಾ ಕಬಾಟ್ ಇಟ್ಟಿದ್ದೀರಾ ನಾನು ಅದರ ಬಗ್ಗೆ ಅಂತೂ ಮಾತಾಡಲ್ಲ ವಿಷಯ ಬೇರೆ ಓಕೆ ನೀವೇನು ಮಾಡಬೇಕಲ್ಲಿ ಯಾವುದಾದ್ರೂ ದೇವಸ್ಥಾನದಿಂದ ತಂದಂತಹ ತೀರ್ಥ ಇದ್ದರೆ ಓಕೆ ಯಾವುದಾದ್ರು ದೇವಸ್ಥಾನ ತಂದ ತೀರ್ಥ ಇದ್ದರೆ ಓಕೆ ಅದು ಅಥವಾ ಒಂದು ಸಣ್ಣ ಬಾಟ್ಲಿಯಲ್ಲಿ ನೀರನ್ನು ತುಂಬಿಸಿ ಅಥವಾ ಯಾವುದಾದ್ರು ಅಲ್ಯೂಮಿನಿಯಂ ಪಾತ್ರೆ ಅಲ್ಯೂಮಿನಿಯಂನ ಒಂದು ಇದರಲ್ಲಿ ಅಥವಾ ಸ್ಟೀಲ್ ಕೂಡ ಪರವಾಗಿಲ್ಲ ಅದರಲ್ಲಿ ನೀರನ್ನು ತುಂಬಿಸಿ ಅಲ್ಲಿಟ್ಟು ಬಿಡಿ ಓಕೆನಾ ಅಲ್ಲಿಟ್ಟು ಬಿಡಿ ರಾತ್ರಿ ಇಟ್ಟು ಬಿಡಿ ಬೆಳಗಿನ ಯಾವಾಗ ಬೇಕಾದರೂ ಇಡಿ ಪರವಾಗಿಲ್ಲ ಓಕೆನಾ ಅದು ಕಂಪಲ್ಸರಿ ಇರಬೇಕಲ್ಲಿ ಮಕ್ಕಳಿಗೆ ಬೇಕಾಗಿ ಅದು ಇಟ್ಟುಬಿಟ್ಟು ಅವರು ಸ್ಕೂಲ್ಗೆ ಹೋಗುವಂಥ ಸಂದರ್ಭ ಅದನ್ನು ಸ್ವಲ್ಪ ಸ್ವಲ್ಪ ಕುಡಿಸ್ತಾ ಬನ್ನಿ ಅವರಿಗೆ ರೈಟ್ ತಾನೆ ಸ್ಕೂಲಿಗೆ ಹೋಗ್ತಾರೆ ಸ್ವಲ್ಪ ಕುಡಿಸಿ ಅಲ್ವಾ ಯಾವಾಗ ಬೇಕಾದರೂ ಕುಡಿಸಿ ಸಂಜೆ ರಾತ್ರಿ ಬೆಳಿಗ್ಗೆ ಸ್ಕೂಲ್ಗೆ ಹೋಗುವಾಗ ಓದುವಾಗ ಯಾವಾಗ ಬೇಕಾದರೂ ಕುಡಿಸಿ ಬಟ್ ಕುಡಿಸಬೇಕು ನೀವು ಅಷ್ಟೇ ಓಕೆ ಅಲ್ಲಿ ನೀರನ್ನು ಇಟ್ಟು ಉತ್ತರ ದಿಕ್ಕಿನಲ್ಲಿ ನೀರನ್ನು ಇಟ್ಟು ಅಥವಾ ತೀರ್ಥವನ್ನು ಇಟ್ಟು ಅದನ್ನು ಪ್ರತಿದಿನ ಮಕ್ಕಳಿಗೆ ಸೇವನೆ ಮಾಡುವಂತೆ ಮಾಡಬೇಕು ನೀವು ರೈಟ್ ಮುಗೀತು ಈಗೇನಾಗುತ್ತೆ ಗೊತ್ತಾ ಉತ್ತರ ದಿಕ್ಕು ರಿಲೇಟೆಡ್ ಟು ಮರ್ಕ್ಯುರಿ ಮರ್ಕ್ಯುರಿ ಅಂದರೆ ಬುಧ ಬುಧ ಅಂದರೆ ಜ್ಞಾನಕಾರಕ ರೈಟ್ ತಾನೆ ಬ್ರೈನ್ ಬುಧ ಅಂದರೆ ನಿಮ್ಮ ಬ್ರೈನ್ ನಿಮ್ಮ ಮಸ್ತಿಷ್ಕ ನರಮಂಡಲ ರೈಟ್ ಸೊ ನೀವು ಯಾವಾಗ ಅದನ್ನು ನೀರನ್ನು ಕುಡಿಸ್ತೀರಾ ಬುಧ ಆ್ಯಕ್ಟಿವೇಟ್ ಆಗಿಬಿಡ್ತಾನೆ ಯಾಕಂದರೆ ಅಲ್ಲಿನ ಎನರ್ಜಿ ಬರ್ತಾ ಉಂಟು ಈಗ ಓಕೆ ಬುಧನ ಎನರ್ಜಿಯನ್ನು ನೀವು ಪಡ್ಕೊಳ್ತಾ ಇದ್ದರೆ ನೀರಿನ ಮುಖಾಂತರ ರೈಟ್ ತಾನೆ ನೀರಿಗೆ ಏನು ಮಾಡಿ ನೀರು ಎಲ್ಲವನ್ನು ಕೂಡ ಸಕ್ ಮಾಡಿಕೊಳ್ಳುತ್ತೆ ರೈಟಾ ಎಲ್ಲ ಎನರ್ಜಿಯನ್ನು ಸಕ್ ಮಾಡುತ್ತೆ ಎಲ್ಲೇ ಇದ್ದರೂ ಕೂಡ ಓಕೆ ಸೊ ಅದನ್ನು ನೀವೇನಾದರೂ ಮಕ್ಕಳಿಗೆ ಕುಡಿಸ್ತಾ ಬಂದಾಗ ದೇವರಾಣಿಗೆ ಹೇಳ್ತಾನೆ ನಿಮ್ಮ ಮಕ್ಕಳು ಬ್ರಿಲಿಯಂಟ್ ಚೆನ್ನಾಗಿದ್ದಾರೆ ಅದಕ್ಕೇನಲ್ವ ನಾರ್ತ್ ಈಸ್ಟಲ್ಲಿ ಬಾವಿ ಬರಬೇಕು ನಾರ್ತ್ ಈಸ್ಟಲ್ಲಿ ಎಕ್ಸಾಕ್ಟ್ ಅಲ್ಲ ಆ್ಯಕ್ಚುಲಿ ನಾರ್ತ್ ಆಫ್ ನಾರ್ತ್ ಈಸ್ಟಲ್ಲಿ ಬಾವಿ ಬರಬೇಕಂತ ಹೇಳೋದು ಯಾಕೆ ಬಾವಿ ಬರಬೇಕು ಯಾಕಂದರೆ ನಾರ್ತಲ್ಲಿ ಬಾವಿ ಇದ್ದರೆ ಏನಾಗುತ್ತೆ ಯಾಕಂದರೆ ಬುಧನ ಎನರ್ಜಿ ಅದರಲ್ಲಿ ಆ್ಯಡ್ ಆಗಿರ್ತದೆ ಆಗ ಆ ನೀರನ್ನು ಮನೆಯವರು ಕುಡಿದಾಗ ಅವರು ಬ್ರಿಲಿಯಂಟ್ ಆಗ್ತಾರೆ ರೈಟಾ ಅದು ಬ್ರಿಲಿಯಂಟ್ ಆಗಿ ಹೋಗ್ತಾರೆ ತುಂಬಾ ಬ್ರಿಲಿಯನ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆನಾ ಬಟ್ ಅದೇ ನೀರನ್ನು ನೀವು ಅಲ್ಲಿನೇ ಇಟ್ಟು ಕುಡಿದಾಗ ಬ್ರಿಲಿಯನ್ಸ್ ಜಾಸ್ತಿ ಅದೇ ನೀರನ್ನು ನಾವೇನು ಮಾಡ್ತೇವೆ ಸೌತ್ ವೆಸ್ಟಿಗೆ ಅಂದರೆ ನೈಋತ್ಯದ ಭಾಗಕ್ಕೆ ಅದನ್ನು ಟ್ರಾನ್ಸ್ಫರ್ ಮಾಡ್ತೇವೆ ಟ್ಯಾಂಕ್ ಮುಖಾಂತರ ಅಲ್ಲಿಂದ ಮತ್ತೆ ಅದು ಮನೆಯೊಳಗೆ ಬರುತ್ತೆ ಆ ನೀರನ್ನು ನಾವು ಕುಡಿತೇವೆ ಈಗ ಏನಾಯಿತು ನೋಡಿ ಈಗ ಪರಿಸ್ಥಿತಿಯಲ್ಲಿ ಬದಲಾವಣೆ ಬಂತು ರೈಟ್ ಡೈರೆಕ್ಟಾಗಿ ನಾರ್ತಲ್ಲಿರುವಂತಹ ಬಾವಿಯಿಂದ ನೀರನ್ನು ತಂದು ಮನೆಯಲ್ಲಿ ಅಡುಗೆ ಮಾಡಿದರೆ ಅದರ ವಿಷಯ ಬೇರೆ ಅದು ನಿಮ್ಮ ಸೌತ್ ವೆಸ್ಟ್ ಟ್ಯಾಂಕಿಗೆ ಹೋಗಿ ಅಲ್ಲಿಂದ ಬಂದು ನೀವು ಅಡುಗೆ ಮಾಡುವಂಥ ವಿಷಯ ಬೇರೆ ಯಾಕಂದರೆ ಅಲ್ಲಿ ಹೋದಾಗ ಏನಾಯಿತು ಅದು ರಾಹುವಿನ ಎನರ್ಜಿಗೆ ಕನ್ವರ್ಟ್ ಆಯಿತು ಅಲ್ವಾ ರಾಹುಲ್ ಅದಕ್ಕೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಲ್ವಾ ಅದಕ್ಕೇ ಮಕ್ಕಳು ಮೊಬೈಲಲ್ಲಿ ಆಟ ರೈಟ್ ಅರ್ಥ ಆಗುತ್ತಾ ನನಗೆ ಉತ್ತರ ದಿಕ್ಕಿನಲ್ಲಿ ಬಾವಿನೇ ಇಲ್ಲ ಓಕೆ ವಿಷಯ ಬೇರೆ ಉತ್ತರ ದಿಕ್ಕಿನಲ್ಲಿ ಬಾವಿ ಇಲ್ಲ ಉತ್ತರ ದಿಕ್ಕಿನಲ್ಲಿ ಬೋರ್ ಹಾಕಿದ್ದೇನೆ ಓಕೆ ಬೋರ್ನ ನೀರು ಕುಡೀರಿ ಪರವಾಗಿಲ್ಲ अथवा ನಾನು ಹೇಳಿದ್ನಲ್ಲ ಈಗ ಟೆಕ್ನಿಕ್ ಅಲ್ಲಿ ನೀರು ಇಟ್ಟುಬಿಟ್ಟು ಕುಡಿರಪ್ಪ ನೋ ಪ್ರಾಬ್ಲಮ್ ಏನೂ ಆಗಲ್ಲ ನಿಮಗೆ ಬುಧನ ಎನರ್ಜಿ ಏನು ಅದು ಬರಲೇಬೇಕು ಅದು ಆಗುತ್ತೆ ರೈಟ್ ತಾನೇ ಓಕೆನಾ ಅಲ್ವಾ ನಮ್ಮ ಹಿರಿಯರು ಋಷಿಮುನಿಗಳು ಏನೆಲ್ಲ ಮಾಡಿದ ಅದು ಸುಮ್ಮನೆ ಅಂತೂ ಖಂಡಿತ ಅಲ್ಲ ಯಾಕೆ ಬಾವಿಯನ್ನು ಅಲ್ಲೇ ಇರಬೇಕು ಅಂತ ಹೇಳಿದ್ರು ರೈಟ್ ಯಾಕೆ ಬಾವಿ ಅಲ್ಲಿ ಇರಬೇಕು ಇದೇ ಕಾರಣಕ್ಕೆ ಅರ್ಥ ಆಯ್ತಾ ನಿಮ್ಮಲ್ಲಿ ಕಾಮನ್ ಸೆನ್ಸ್ ಇರಬೇಕು ನೀವು ಒಬ್ಬರಿಗೊಬ್ಬರು ಸರೆಂಡರ್ ಆಗಿ ಬದುಕಬೇಕು ನಿಮಗೆ ಒಳ್ಳೆ ಜ್ಞಾನ ಬುದ್ಧಿ ಬೇಕು ನಿಮಗೆ ಅದಕ್ಕೆ ಬುದ್ಧಿಕಾರಕ ಬುಧನನ್ನ ಅಲ್ಲಿ ಇಟ್ಟಿರುವಂತದ್ದು ಅಲ್ವಾ ಬುದ್ಧಿಕಾರಕ ಬುಧ ನಾರ್ತ್ ಅಲ್ಲಿ ಇರ್ತಾನೆ ಅದಕ್ಕೆ ಮಕ್ಕಳಿಗೆ ಬ್ರಿಲಿಯನ್ಸ್ ಅನ್ನು ಕೊಡ್ತಾನೆ ಆತ ಅಲ್ವಾ ಮಕ್ಕಳಿಗೆ ವಿಶೇಷವಾಗಿ ಬ್ರಿಲಿಯನ್ಸ್ ಅನ್ನು ಕೊಡ್ತಾನೆ ನೀವು ಕುಡಿದ್ರೆ ನಿಮಗೂ ಕೊಡ್ತಾನೆ ಕಾಮನ್ ಸೆನ್ಸ್ ಬರುತ್ತೆ ಹೇಗೆ ವ್ಯವಹಾರ ಮಾಡಬೇಕಂತ ಗೊತ್ತಾಗುತ್ತೆ ಅನ್ಯತಾ ವ್ಯವಹಾರ ಮಾಡಕಾಗಲ್ಲ ಜಾತಕದಲ್ಲಿ ನೋಡಿ ಗುರು 6ನೇ ಮನೆಯಲ್ಲಿ ಬಂದಾಗ ವ್ಯಾಪಾರ ಮಾಡಲಿಕ್ಕೆ ಆಗಲ್ಲ ಗುರು ಕನ್ಯಾ ರಾಶಿಯಲ್ಲಿ ಬಂದಾಗ ವ್ಯಾಪಾರ ಮಾಡಲಿಕ್ಕೆ ಆಗಲ್ಲ ಗುರು 10ನೇ ಮನೆಯಲ್ಲಿ ಬಂದಾಗ ವ್ಯಾಪಾರ ಆಗಲ್ಲ ಗುರು ಮಕರ ರಾಶಿಯಲ್ಲಿ ಬಂದಾಗ ವ್ಯಾಪಾರ ಆಗಲ್ಲ ಎಲ್ಲ ಫ್ರೀ ಆಫ್ ಚಾರ್ಜ್ ಕೊಟ್ಟು ಬಿಡಬೇಕಾಗುತ್ತೆ ಅಲ್ವಾ ಅರ್ಥ ಆಯ್ತಾ ನಿಮಗೆ ಅದಕ್ಕೆ ಬುಧ ಬೇಕು ಬುಧ ಅಂದರೆ ಲೆಕ್ಕಾಚಾರ ಅರ್ಥ ಆಯ್ತಾ ನಿಮಗೆ ಬುಧ ಯಾರು ಬುಧ ಲೆಕ್ಕಾಚಾರ ಎಲ್ಲ ಲೆಕ್ಕಾಚಾರ ಬುಧನಲ್ಲಿ ಉಂಟು ಬುಧನ 6ನೇ ಮನೆ ಕನ್ಯಾ ರಾಶಿಯಲ್ಲಿ ಆತನ ಲೆಕ್ಕಾಚಾರ ಇದೆ ರೈಟ್ ತಾನೆ ಅವನು ಬಿಸ್ನೆಸ್ ಮ್ಯಾನ್ ಅಲ್ವಾ ಅದಕ್ಕೇನೆ ಕಮ್ಯುನಿಕೇಷನ್ ಚೆನ್ನಾಗಿರಬೇಕು ಬಟ್ ಡೌನ್ ಟು ಅರ್ತ್ ಅಲ್ವಾ ಬುಧ ಅಂದ್ರೇನು ಪ್ರಕೃತಿ ನಿಮ್ಮ ಇದು ಮರಗಿಡ ಉಂಟಲ್ವ ಅದು ಬುಧ ಓಕೆನಾ ಏನು ಮರಗಿಡ ಹಸಿರೆಲ್ಲ ಏನುಂಟು ಅದೆಲ್ಲ ಬುಧ ಓಕೆ ವಿಶೇಷ ಇದೆ ಅದು ಎಲ್ಲಿರುತ್ತೆ ಆಕಾಶದಲ್ಲಿ ಇಲ್ಲ ತಾನೆ ನೆಲದಲ್ಲಿ ಇರುತ್ತಾನೆ ಅದೇ ರೀತಿ ನೀವು ಆಗಬೇಕಾದ್ರೆ ನೀವು ಕೂಡ ಡೌನ್ ಟು ಅರ್ತ್ ಇರಬೇಕಾಗುತ್ತೆ ತಲೆ ತಗ್ಗಿಸೇ ನಡಿಬೇಕಾಗುತ್ತೆ ಏನೂ ಮಾಡೋಕ್ಕಾಗಲ್ಲ ಆಗ ಹೋಗಿ ಬಿಸ್ನೆಸ್ ಮಾಡ್ತೀರಾ ಏನು ಆಗ ಹೋಗಿ ಅಲ್ವಾ ಅರ್ಥ ಆಯ್ತಾ ಬಿಸ್ನೆಸ್ ಯಾಕೆ ನಡೆಯೋದಿಲ್ಲ ಅಂತ ಗೊತ್ತಾಯ್ತು ಈಗ ನಿಮಗೆ ಯಾಕೆ ನಡೆಯೋದಿಲ್ಲ ಯಾಕೆ ಯಾರಾದರೂ ಬಂದು ಹೇಳ್ತಾರೆ ಸರ್ ಯಾಕೋ ಗೊತ್ತಿಲ್ಲ ಸರ್ ನಿಮ್ಮ ಊಟ ಸರಿ ಇರಲಿಲ್ಲ ಇವತ್ತು ನೋಡಿ ಎಂಥ ಊಟ ಸರಿ ಇಲ್ಲ ನಮ್ಮ ಕುಕ್ಕು ಚೆನ್ನಾಗೇ ಮಾಡ್ತಾನೆ ಅಲ್ವಾ ಅವನನ್ನು ಅಲ್ಲಿಂದ ನಾವು ಕರ್ಕೊಂಡು ಬಂದಿದ್ದೇವೆ ಎಲ್ಲ ಸರಿ ಉಂಟು ಎಂಥ ಸರಿ ಇಲ್ಲ ಆಯಿತು ಅಲ್ವಾ ನೋಡೋ ವ್ಯಾಪಾರ ನಡೆಸಿ ತೋರಿಸಿ ಈಗ ಪಾಪ ಅವನೇನೋ ಕಂಪ್ಲೇಂಟ್ ಮಾಡಿದೆ ನೀವು ಅದನ್ನು ತಿದ್ದಿಕೊಳ್ಬೇಕಿತ್ತು ನೀವು ಉಲ್ಟಾ ಅವನಿಗೇನೆ ರೋಪ್ ಹಾಕ್ತೀರಾ ಅಲ್ವಾ ಇಂಥ ಪರಿಸ್ಥಿತಿ ನಾನು ಬೆಂಗಳೂರಲ್ಲಿ ಒಂದು ಹೋಟೆಲ್ಗೆ ಹೋಗಿದ್ದೆ ರೈಟ್ ತಾನೆ ಬೆಂಗಳೂರು ಅಲ್ಲಿ ಅವನು ಉಪ್ಪು ಜಾಸ್ತಿ ಮಾಡಿ ಎಲ್ಲ ಕೊಟ್ಟುಬಿಟ್ಟಿದ್ದ ನಾವು 4 ಜನ ಇದ್ದೀವಿ ನಾನು ಹೇಳಿದೆ ಅವನಿಗೆ ಸರ್ ಇದು ಉಪ್ಪು ತುಂಬಾ ಜಾಸ್ತಿ ಉಂಟು ಸರ್ ಕೇರಳದವ ಓಕೆ ಉಪ್ಪು ತುಂಬಾ ಜಾಸ್ತಿ ಉಂಟು ಸರ್ ಅವನು ಒಳಗೆ ಹೋಗಿ ಬಂದ ಮತ್ತು ಹೇಳಿದ್ರು ಇಲ್ಲ ಅದು ಸರಿ ಉಂಟು ಅದು ಹಾಗೆ ಉಂಟು ಓಕೆ ಆಯ್ತು ತೊಂದರೆ ಇಲ್ಲ ನಮ್ಮದೇ ತಪ್ಪು ನಾವೇ ಸರಿ ಇಲ್ಲ ನಾನು ಬಂದುಬಿಟ್ಟೆ ಅಲ್ಲಿಂದ ಈಗ ನನಗೆ ಹೋಟೆಲ್ ಬಂದಾಗಿರಬೇಕು ಅರ್ಥ ಆಯ್ತಾ ನಿಮಗೆ ಅರ್ಥ ಆಯಿತು ಅಂತ ಇಟ್ಕೊ ಅದಕ್ಕೆ ನೀವೇನು ಬಿಸ್ನೆಸ್ ಮಾಡ್ತೀರಾ ನೀವೇನು ಕಮ್ಯುನಿಕೇಟ್ ಮಾಡ್ತೀರಾ ನಿಮ್ಮ ಮಕ್ಕಳೇನೇನು ಬ್ರಿಲಿಯನ್ಸ್ ಬರಬೇಕಂತ ಆಸೆ ಪಡ್ತೀರಾ ನಾನು ಹೇಳಿದ ಟೆಕ್ನಿಕನ್ನು ಫಾಲೋ ಮಾಡಿ ನೋಡಿ ನಿಧಾನಗತಿಯಲ್ಲಿ ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮನೆಯವರೆಲ್ಲ ಬ್ರಿಲಿಯಂಟ್ ಆಗಿಬಿಡ್ತಾರೆ ಆಪರ್ಚುನಿಟಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮಾನಸಿಕ ನೆಮ್ಮದಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬುಧ ಕೆಲಸ ಮಾಡ್ತಾನೆ ಬಿಸ್ನೆಸ್ ನಡೆಯುತ್ತೆ ತಾನೇ ಟ್ರೈ ಮಾಡಿ ನೋಡಿ ಏನು ಸಮಸ್ಯೆ ಉಂಟು ಈಗ ನಾನು ನೀರು ಇಡ್ಲಿಕ್ಕೆ ಹೇಳಿದ್ದು ಬಂಗಾರ ಇಡ್ಲಿಕ್ಕೆ ಹೇಳಲಿಲ್ಲ ಓಕೆ ವೆರಿ ಈಸಿ ತೋ ಮಾಡ್ತಿರ್ತಾನೆ ಮಾಡಿ ಮಕ್ಕಳು ಹೇಗೆ ಬ್ರಿಲಿಯಂಟ್ಗೆ ಬರ್ತಾರೆ ಹೇಗೆ ಬ್ರಿಲಿಯನ್ಸ್ ಆಗ್ತಾರೆ ಮಕ್ಕಳು ಅಲ್ವಾ ಯಾವಾಗ ನಿಮ್ಮಲ್ಲಿ ಅಹಂ ಬರುತ್ತಲ್ವಾ ನಾನು ನನ್ನದು ನನಗೆ ಅಷ್ಟು ಬಿಸ್ನೆಸ್ ಇದೆ ಕೆಲಸನೇ ಮಾಡಲ್ಲ ಅದೆಲ್ಲ ಎಷ್ಟು ಸಮಯದಲ್ಲಿ ಜೀವನ ಮಾಡ್ತೀರಾ 100 ವರ್ಷ 200 ವರ್ಷ ಸಾಧ್ಯನೇ ಇಲ್ಲ ಹೆಚ್ಚಂದರೆ 65 ವರ್ಷ 70 ವರ್ಷ ಸಾರಾಸಾರಿ ಏಜ್ ಸೀರೀಸ್ ಅದು ನಮ್ಮ ಭಾರತೀಯರಿಗೆ 75 ವರ್ಷ ಅಂತ ಇಟ್ಕೊಳ್ಳೋಣ ಅದಕ್ಕಿಂತ ಹೆಚ್ಚಂತ ಹೋಗ್ಲಿಕ್ಕಿಲ್ಲ ಈಗಿನ ಆಹಾರ ಪದ್ಧತಿಯಲ್ಲಿ ಇಲ್ಲ ತಾನೇ ಎಷ್ಟು ಸಮಯ ಜೀವನ ಮಾಡ್ತೀರಿ ಇಲ್ಲ ತಾನೇ ಹೇಗಿರಬೇಕು ನಾವು ರೈಟಾ ಹೇಗಿರಬೇಕು ಸೊ ಇದೆಲ್ಲ ಸಣ್ಣ ಸಣ್ಣ ಟೆಕ್ನಿಕ್ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ರಿಸಲ್ಟ್ ಬರುತ್ತೆ ನಿಮಗೆ ಫಾಲೋ ಮಾಡಿ ನೋಡಿ ಸೊ ಹಾಗಾದರೆ ಇವತ್ತು ಏನಾದರೂ ತೀರ್ಥ ತಂದಿದ್ರೆ ಎಲ್ಲಿಂದಾದರೂ ಕೂಡ ಅದನ್ನು ಅಲ್ಲಿಟ್ಟು ಗಂಗಾಜಲ ಇಡಿ ಪರವಾಗಿಲ್ಲ ಗಂಗಾಜಲ ಇಸ್ ದ ಮೋಸ್ಟ್ ಫೇವರಬಲ್ ಥಿಂಗ್ಸ್ ಅಂತ ಹೇಳ್ತೇನೆ ಗಂಗಾಜಲ ಇಟ್ಟುಕೊಳ್ಳಿ ಅಥವಾ ಅಲ್ಲಿ ಬಾವಿ ಉಂಟು ನಿಮ್ಮದು ನಾರ್ತಲ್ಲಿ ಬಾವಿ ಉಂಟು ಅದರ ನೀರನ್ನು ಡೈರೆಕ್ಟಾಗಿ ಮಕ್ಕಳಿಗೆ ಕೊಡಲಿಕ್ಕೆ ಪ್ರಯತ್ನ ಮಾಡಿ ಅದು ಟ್ಯಾಂಕಿಗೆ ಹೋಗಬಾರ್ದು ರೈಟ್ ಟ್ಯಾಂಕಿಗೆ ಹೋಗಿ ಬರಬಾರ್ದು ಡೈರೆಕ್ಟಾಗಿ ಅಲ್ಲಿಂದಲೇ ಕೊಡಲಿಕ್ಕೆ ಪ್ರಯತ್ನ ಮಾಡಿ ನೋಡೋ ನಿಮ್ಮ ಮಕ್ಕಳು ಬ್ರಿಲಿಯಂಟ್ ಆಗ್ತಾರಾ ಇಲ್ವ ಅಂತ ಓಕೆನಾ ಇನ್ನೊಂದು ವಿಚಾರ ನಿಮಗೆ ಈಗ ಮಕ್ಕಳು ಮೊಬೈಲಲ್ಲಿ ಆಡ್ತಾ ಇರ್ತಾರೆ ಇದು ಎಲ್ಲರ ಕಂಪ್ಲೇಂಟ್ ನನ್ನ ಮಕ್ಕಳು ಮೊಬೈಲಲ್ಲಿ ಆಡ್ತಾರೆ ನಾನು ಹೇಳ್ತೀನಿ ನಿಮಗೆ ನನ್ನ ಎಕ್ಸ್ಪೀರಿಯನ್ಸ್ ಮುಖಾಂತರ ಈಗಿನ 2000 ಅಂದರೆ 21ನೇ ಸೀರೀಸಲ್ಲಿ 21ನೇ ಶತಮಾನದಲ್ಲಿ ನಂಬರ್ 2 ಕಾಮನ್ ರೈಟ್ ತಾನೆ ನಂಬರ್ 2 ಕಾಮನ್ ಯಾವುದೇ ಮಕ್ಕಳಿಗೆ ನಂಬರ್ 2 ಕಾಮನ್ ಆಗಿ ಬಂದಿರ್ತದೆ ರೈಟ್ ತಾನೆ ಆ ನಂಬರ್ 2 ನೀವು ಲೋಶೋ ಗ್ರಿಡ್ಡನ್ನು ಇಟ್ಕೊಂಡಾಗ ಅದರಲ್ಲಿ ಸೌತ್ ವೆಸ್ಟಿನ ನಂಬರ್ ಅದು ಹೆಸರು ನೈಋತ್ಯದ ಭಾಗದ ನಂಬರ್ ನೈಋತ್ಯದ ಭಾಗಕ್ಕೆ ಆಧಿಪತ್ಯ ಬಂದು ರಾಹುಗೆ ಇರುವಂಥದ್ದು ಯಾರು ಆಧಿಪತ್ಯ ರಾಹುಗೆ ರೈಟ್ ತಾನೆ ಇವತ್ತು ಮಕ್ಕಳು ಅಥವಾ ಈ ಒಂದು ಶತಮಾನ ಏನುಂಟು ಅದು ಮೊಬೈಲ್ನಲ್ಲೇ ಹೋಗುವಂಥದ್ದು ಟೆಕ್ನಿಕಲಿ ಹೋಗುವಂಥದ್ದು ಮಕ್ಕಳು ಇವತ್ತು ಮೊಬೈಲಲ್ಲಿ ಆಡ್ತಾ ಇದ್ದಾರೆ ತಮ್ಮ ಹೌದು ಅಂತೇಳಿ ದೊಡ್ಡ ನಮಸ್ಕಾರ ಮೊಬೈಲಲ್ಲೇ ಆಡ್ತಾ ಇರು ನೀನು ಓಕೆನಾ ಮೊಬೈಲಲ್ಲಿ ಆಡಬೇಕು ಅವರು ಮೊಬೈಲ್ ಅವರ ಕೈಯಲ್ಲಿರಬೇಕು ಅದನ್ನೇ ಆಡ್ತಾ ಇರಬೇಕು ಅವರು ಆಡ್ತಾ ಇರಲಿ ಅದರಲ್ಲಿ ಕಲಿತಾ ಇರಲಿ ಏನು ಬೇಕಾದರೂ ಮಾಡಲಿ ಮೊಬೈಲ್ ಮಕ್ಕಳಿಗೆ ಕೊಟ್ಟು ಬಿಡಿ ಇಲ್ಲ ಅಂದರೆ ರಾಹುವಿನ ಎನರ್ಜಿಯನ್ನು ಬೇರೆ ಕಡೆ ಯೂಸ್ ಮಾಡ್ತಾರೆ. ರಾಹುವಿನ ಎನರ್ಜಿ ಏನಿರ್ತದೆ? ಡ್ರಗ್ಸ್, ನಶೆ ಮಾಡುವಂಥದ್ದು, ಸಿಗರೇಟ್, ಆಲ್ಕೋಹಾಲ್, ಕೆಟ್ಟ ವ್ಯಕ್ತಿಗಳು, ಅಜಿನಬಿ ವ್ಯಕ್ತಿಗಳು, ಅನ್ಯಧರ್ಮೀಯ ವ್ಯಕ್ತಿಗಳು, ಆನಂತರ ತುಂಬಾ ರಾಂಗ್ ಡಿಸಿಷನ್ನ ತೆಗೆದುಕೊಂಡು ಸಮಾಜಕ್ಕೆ ಕಂಟಕ ಆಗಿರುವಂಥ ಅವ್ರ ಜೊತೆ ಬೆರೆತು ಬಿಡ್ತಾರೆ. ಅರ್ಥ ಆಯ್ತಾ? ಈಗ ಹಾಗಾದ್ರೆ ಈಗ ಚಾಯ್ಸ್ ಮಾಡಿ, ಮಕ್ಕಳಿಗೆ ಮೊಬೈಲ್ ಕೊಡಬೇಕಾ ಅಥವಾ ಅದು ಬೇಕಾ? ಎರಡರಲ್ಲಿ ಒಂದೊಂದು ಬರಲೇಬೇಕು. ಯಾಕಂದರೆ ರಾಹುವಿನ ಎನರ್ಜಿ ಅಲ್ಲೂ ಇಲ್ಲಿ ಕ್ರಿಯೇಟ್ ಆಗಬೇಕು ಅಥವಾ ಅಲ್ಲಿ ಕ್ರಿಯೇಟ್ ಆಗಬೇಕು. ನೀವೇನು ಮಾಡ್ತೀರಾ ನಿಮಗೆ ಬಿಟ್ಟದ್ದು. ಓಕೆನಾ? ಇದರ ಬಗ್ಗೆ ಬಹಳಷ್ಟು ವಿಚಾರ ಮಾತಾಡಲಿಕ್ಕೆ ನಾನು ಎಷ್ಟು ಬೇಕಾದರೂ ಮಾತಾಡಬಲ್ಲ ಇದರ ಬಗ್ಗೆ. ಓಕೆನಾ? ಅದು ಗುರು ಹಿರಿಯರಿಂದ ಬಂದಿರುವಂಥದ್ದು, ನಂದಲ್ಲ, ಟೆಕ್ನಿಕ್ ರೈಟಾ, ಅವರಿಗೆ ಸಲ್ಲುತ್ತೆ ಎಲ್ಲವೂ ಕೂಡ. ಓಕೆನಾ? ಸೊ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ. ಈ ಟೆಕ್ನಿಕನ್ನು ಫಾಲೋ ಮಾಡಿ ನೋಡಿ. ಇವತ್ತು ಹೇಳಿದ್ದಾನೆ, ಇದರ ಬಗ್ಗೆ ಮತ್ತಷ್ಟು ವಿಚಾರಗಳನ್ನು ನಾಳೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಹಣಕಾಸಿನ ವಿಚಾರ ಸಮಸ್ಯೆ ಆಗ್ತಾ ಉಂಟು, ಮುಂದೆ ಹೋಗ್ಲಿಕ್ಕೆ ಆಗ್ತಾಯಿಲ್ಲ, ನಾನೇನಪ್ಪ ಮಾಡಬೇಕು, ಆರೋಗ್ಯದ ವಿಚಾರ ಸಮಸ್ಯೆ ಉಂಟು, ಏನು ಟೆಕ್ನಿಕನ್ನು ಫಾಲೋ ಮಾಡಿದರೆ ನೀವು ಅದರಿಂದ ಗೆದ್ದು ಬಿಡ್ತೀರಾ? ರೈಟ್ ತಾನೆ? ಆ ಎನರ್ಜಿ ಬರುತ್ತೆ ನಿಮ್ಮಲ್ಲಿ, ಬರುತ್ತೆ ತಾನೆ? ನನ್ನ ನೋಡಿದರೆ ಗೊತ್ತಾಗೋದಿಲ್ಲ ಎನರ್ಜಿ ಹೇಗೆ ಬರುತ್ತಂತ, ಬರುತ್ತೆ ತಾನೆ? ಸೊ ಇದನ್ನು ಖಂಡಿತ ಹೇಳಿಕೊಡೋಕ್ಕೆ ಪ್ರಯತ್ನ ಮಾಡ್ತೀನಪ್ಪ. ಬಟ್ ಈಗ ಸಮಯ ಮೀರ್ಕೊಂಡು ಏನು ಮಾಡೋಕ್ಕಾಗಲ್ಲ. ಓಕೆ, ಆರಾಧ್ಯ ಅಷ್ಟು ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಮುಗಿಸ್ತಿದ್ದೇನೆ ವೀಕ್ಷಕರು. ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 9 ಗಂಟೆಗೆ ಅಂತ ಹೇಳ್ತಾ, ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜುವಲ್ 24/7. ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ, ನಮಸ್ತೆ.